ನೀ ನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪೂಜ್ಯ ಗುರುದೇವರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ಇದು ಬದುಕನ್ನ ಕುರಿತು ಚಿಂತನ. ಸಂತರು ಶರಣರು ಬದುಕಿದ ದಾರಿಯನ್ನು ಕುರಿತು ಚಿಂತಿಸುವ ಸಮಯ. ಅವರು ಭಗವಂತ ಕೊಟ್ಟಂಥ ಈ ಬದುಕನ್ನು, ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡರು. ಹೆಂಗೆ ಅವರು ಬಳಸಿದ್ರಂತಂದ್ರೆ, ಅವರ ಜೀವನದ ರೀತಿ ನೀತಿಯಿಂದ ಬರೇ ಅವರಿಗಷ್ಟೇ ಆನಂದ ಆತಂತಲ್ಲ, ಲಕ್ಷ ಲಕ್ಷ ಜನರಿಗೆ ಆನಂದವನ್ನು ಕೊಟ್ಟರು. ಲಕ್ಷ ಲಕ್ಷ ಜನರಿಗೆ ಜ್ಞಾನದ ಬೆಳಕನ್ನು ನೀಡಿತ್ತು. ಒಬ್ಬ ವ್ಯಕ್ತಿಯ ತಪಸ್ಸು ಅನಂತ ಅನೇಕ ಜನರಿಗೆ ಬೆಳಕಾದ. ಅದು ಸಂತರ ಶರಣರ ಜೀವನದ ರೀತಿ. ಅದು ಬರೇ ಅವರು ಇದ್ದಾಗಷ್ಟೇ ಅವರ ಜೀವನ ನಮಗೆ ಮಾರ್ಗದರ್ಶನ ಆತಂತಲ್ಲ, ಅವರು ಹೋಗಿ ಸಾವಿರ ಸಾವಿರ ವರ್ಷಗಳ ಗತಿಸಿ ಹೋಗ್ಯಾವ, ಆದರೂ ಸಹಿತಿಗೆ ಈಗಲೂ ಅವರ ಜೀವನ ನಮಗೆ ಮಾರ್ಗದರ್ಶನವಾಗ. ಎಷ್ಟು ಅದ್ಭುತ! ಅವರು ಆಡಿದ ಮಾತುಗಳು ನಮ್ಮ ಹೃದಯವನ್ನು ಇನ್ನೂ ಸ್ವಚ್ಛಗೊಳಿಸ್ತಾವ. ಅವರು ಆಡಿದ ಮಾತುಗಳು ನಮ್ಮ ತಲೆಯೊಳಗೆ ಇನ್ನೂ ಬೆಳಕನ್ನು ಚೆಲ್ತಾವ. ಅವು ಸಾವಿರಾರು ವರ್ಷಗಳ ಹಿಂದೆ ಆಡಿದ ಮಾತುಗಳು, ಒಂದಿನ ಎರಡು ದಿನ ಅಲ್ಲ, ಸಾವಿರಾರು ವರ್ಷಗಳು. ಅವು ಇನ್ನೂ ಹೆಂಗದಾವ ಹಂಗೆ ಅದಾವ, ಮಾಸಿಲ್ಲ. ನಮ್ಮ ಮಾತು ಹಂಗಿರೋದಿಲ್ಲ. ನಾವು ಇದ ಕ್ಷಣ ಆಡಿದ ಮಾತು ಇನ್ನೊಂದು ಗಳಿಗೆಯೊಳಗೆ ನೆನಪಿರೋದಲ್ಲ. ನಮ್ಮ ಮಾತುಗಳು ಮತ್ತೊಬ್ಬರ ಮನಸ್ಸಿನೊಳಗೆ ಕತ್ತಲಿ ತುಂಬುತ್ತಾವ, ಮತ್ತೊಬ್ಬರ ಹೃದಯವನ್ನು ಕಲಿಕಿ ಬಿಡ್ತಾವ. ಆದರೆ ಯಾರು ಶುದ್ಧ ಜೀವನವನ್ನು ಕಳೆದ್ರು, ಯಾರು ಪರಿಶುದ್ಧ ಜೀವನವನ್ನು ಕಳೆದ್ರು, ಅಂಥ ಸಂತರು ಶರಣರು ಅನೇಕ ಜನ ಆಗೋಗ್ಯ. ಅವರು ಇಂಥ ಜಾತಿಯವರಂತಲ್ಲ, ಇದ ದೇಶಕ್ಕೆ ಸಂಬಂಧಪಟ್ಟವರಂತಲ್ಲ, ಅವರು ದೇಶ ಕಾಲ ಜಾತಿ ಎಲ್ಲವನ್ನ ಮೀರಿ ನಿಂತವರು. ಅವರನ್ನು ಎಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಬರೋದಿಲ್ಲ, ಯಾಕೆ ಅವರು ಅಷ್ಟು ವಿಶಾಲವಾದ ಜೀವನವನ್ನು ಬದುಕಿದರು. ನಮ್ಮ ವಿಚಾರಗಳು ಎಷ್ಟು ಸಣ್ಣ 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 ಇರ್ತಾವ, ಅದಕ್ಕೆ ನಮ್ಮ ಜೀವನ ಬಹಳ ಡೋಲಾಯಮಾನ ಆಗಿತ್ತು. ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳಿದ್ರು, ಶ್ರೇಷ್ಠ ವಿಜ್ಞಾನಿಗಳು. ಅವರು ಈಗೇನು ನೀವು ಬಲ್ಬ್ ಹಚ್ಚುತ್ತೀರಿ ಬೆಳಕು ಬೀಳ್ತದೆ, ಅವರ ಸಂಶೋಧನೆಯ ಕೊಡುಗೆ ಅದು. ಜೀವನವನ್ನೇ ಸಂಶೋಧನೆಗಾಗಿ ಮುಡಿಪಾಗಿಟ್ಟಂಥ ಮಹಾತ್ಮ ಥಾಮಸ್ ಆಲ್ವಾ ಎಡಿಸನ್ ಒಂದು ಸಾವಿರ ಸಂಶೋಧನೆಗಳಿಗಿಂತ ಹೆಚ್ಚು ಸಂಶೋಧನೆಗಳನ್ನು ಮಾಡಿದ. ಅತ್ಯಂತ ಬಡತನದಲ್ಲಿ ಬದುಕಿದ್ದ, ಆದರೆ ಏನು ಸಂಶೋಧನೆ ಮಾಡಿದ? ಅವಂಗ ಕೇಳ್ತಾರ ಒಂದು ದಿನ, ಶ್ರೇಷ್ಠ ವಿಜ್ಞಾನಿಯಾಗಿದ್ದ, ಅವಾಗ ನೀನು ಯಾವ ಜಾತಿಯವ ಅಂತ ಕೇಳ್ತಾನೆ, ನೀನು ಯಾವ ದೇಶದವ ಅಂತ ಕೇಳ್ತಾನೆ, ನಿನ್ನ ಧರ್ಮ ಯಾವುದು, ನಿನ್ನ ದೇಶ ಯಾವುದು ಅಂತ ಅವನಿಗೊಂದು ಪ್ರಶ್ನೆ ಮಾಡ್ತಾನೆ. ಅವಾಗ ಅವ ಎಷ್ಟು ಸುಂದರವಾದ ಉತ್ತರ ಕೊಡ್ತಾನೆ, ಹೆಂಗಿರ್ತಾರ ಜ್ಞಾನಿಗಳು. ಅವ ಹೇಳ್ತಾನೆ, ಐ ಬಿಲಾಂಗ್ಸ್ ಟು ದಿಸ್ ಹೋಲ್ ವರ್ಲ್ಡ್ ಆ್ಯಂಡ್ ಡೂಯಿಂಗ್ ಗುಡ್ ಈಸ್ ಮೈ ರಿಲಿಜನ್. ಎಷ್ಟು ಸುಂದರ ಮಾತು! ಈ ವಿಶ್ವವೇ ನನ್ನ ದೇಶ,
ना या देश संबंध पट्टेन विश्वदल नेश मत वेदंतेनद अद नर्म अस्टे चलो नम्ग हेंगद और हेंगद ना यु सण्वर 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 आगली ना नोड़ते सतरी नमग शरण नमग इंत व्यत ऐन भगवंत कोवकाश अदन अद्भुत बदकद ऐनवर जीवन नेनक्रे साकु आनंद आगक शुरुआत हंग बदकु अंत हावना कलय्यनवर हनरने शतमानदू सुंदर सूत्र हेल्ता इवेन भाड़ दौड़ संस्कृत सूत्र नम सलन घटने तोरी और हेतार इवैद केस आगे चलो इत नम जीवन भाला सुंदर वातर भाला गलस अथवा गलस बारदू अल भाला दुड दुड मन कटद मेल नम जीवन अद्भुत आगदार कटू बिड़ अद भाला महत्व गलसू बिड़ अदू भाला महत्व ಒಂದಷ್ಟು ಕೆಲಸಗಳನ್ನು ನಾವು ಮಾಡಬೇಕು ಅದು ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ ಏನು ನಾವು ಭಗವಂತನ ಮುಡಿಗೇರಲಿಕ್ಕೆ ಯೋಗ್ಯನೋ ಏನು ಹಾಗೆ ಸುಮ್ಮನೆ ಬಿದ್ದು ಹೋಗಲಿಕ್ಕೆ ಯೋಗ್ಯನೋ ಅಂತ ಅದು ಹೇಳ್ತಾರೆ ಎಷ್ಟು ವಿಶೇಷ ಅವರು ಹೇಳ್ತಾರೆ ಅರಿವೇ ಗುರು ಒನ್ನೆದ್ದು ಜೀವನ ಅಂತಂದ್ರೆ ಕಲಿಯೋದು ಇಷ್ಟು ತೆಲಿವಳಗಿಟ್ಕೊ ಎಷ್ಟು ಯಾಕೆ ವರ್ಷ ಆಗಿರೋಲ್ಲ ಯಾಕೆ ನಿನಗೆ 10 ವರ್ಷ ಆಗ್ಯದೋ 20 ವರ್ಷ ಆಗ್ಯದೋ 50 ವರ್ಷ ಆಗ್ಯದೋ 100 ವರ್ಷ ಆಗ್ಯದೋ ಮಹತ್ವ ಅಲ್ಲ ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ ಕಲಿಯೋದೇ ಜೀವನ ಇಷ್ಟಿಟ್ಕೊ ಜೀವನ ಮಸ್ತ್ ಆಗಕ್ಕೆ ಶುರುವಾಗುತ್ತೆ ಯಾರು ಕಲಸವರು ಅಂತ ವಿಚಾರ ಮಾಡಬೇಡ ನಿಸರ್ಗ ಕಲಸ್ತಿರ್ತದೆ ಜಗತ್ತ ಗುರು ಅದು ನಮ್ಮ ಸುತ್ತಮುತ್ತ ಇರುವಂತ ಜಗತ್ತ ಸಾಮಾನ್ಯ ಅಲ್ಲ ಉದಯಿಸುವ ಸೂರ್ಯ ಕಲಸ್ತಾನ ಮುಳುಗುವ ಸೂರ್ಯ ಕಲಸ್ತಾನ ಇಲ್ಲ ಎಷ್ಟು ಚಲೋದ ಹಾಡುವ ಹಕ್ಕಿಗಳ ಕಲಸ್ತವ ಎಲ್ಲ ಬೆಳೆಯುವ ವೃಕ್ಷ ಕಲಸ್ತದ ಹರಿಯುವ ನೀರ ಕಲಸ್ತದ ಕಲಿಬೇಕಂತ ಮನಸಿದ್ರೆ ನಮ್ಮ ಸುತ್ತಮುತ್ತಲಿನ ಘಟನೆಗಳನ್ನು ನೋಡೋದು ನಾವು ಸರಿಯಾಗಿ ತಿಳ್ಕೊಳ್ಳೋದು ಜೀವನವನ್ನ ಜೀವನ ಅಂದ್ರೆ ಒಂದು ಪಾಠಶಾಲೆ ನನಗೆಲ್ಲ ಗೊತ್ತದ ಅಂತ ಇರಬೇಡ ಯಾರಿಗೆಲ್ಲ ಗೊತ್ತದ ಈ ಜಗತ್ತಿನಲ್ಲಿ ಏನು ಮನುಷ್ಯನ ಸಾಮರ್ಥ್ಯರೇ ಎಷ್ಟದ ಸುಮ್ಮನೆ ಗೊತ್ತದ ಗೊತ್ತದ ಅನ್ಕೋತನ ಹಳ್ಳದೊಳಗೆ ಬಿಳ್ತಿರ್ತೀವಿ ಏ ನಮಗೆಲ್ಲ ಗೊತ್ತದ ಗೊತ್ತದ ಅಂತ ಇರ್ತೀವಿ ಬಿದ್ದ ಬಿಟ್ಟಿರ್ತೀವಿ ಅದಕ್ಕೆ ಹವಿನಾಳ ಕಲ್ಲಯ್ಯನವರಂತಾರ ನೀನು ಎಷ್ಟೇ ಜ್ಞಾನಿ ಆಗಿರು ನೀನು ಎಂಥ ಪಂಡಿತನೇ ಆಗಿರು ಅದು ಮಹತ್ವಲ್ಲ ಜೀವನದೊಳಗೆ ಪ್ರತಿ ಕ್ಷಣ ನೀನು ಕಲಿಯುವವ ಅಂತ ಇರಬೇಕು ಆವಾಗ ಎಲ್ಲರೂ ಗುರು ಆಗ್ತಾರೆ ಹೆಂಡತಿ ಗುರು ಆಗ್ತಾಳೆ ಮತ್ತು ಗಂಡ ಗುರು ಆಗ್ತಾನೆ ಸುಮ್ಮನೆ ಸಣ್ಣ ಸಣ್ಣ ಘಟನೆಗಳ ಗುರು ಆಗ್ತಾವ ಸಣ್ಣ ಸಣ್ಣ ಹುಡುಗರು ಗುರು ಆಗ್ತಾರೆ ಏ ನನಗ್ಯಾರು ಇವ್ರು ಹೇಳೋರು ಅಂತಂದ್ರೆ ಹೆಂಗಾಗ್ತದೆ ತುಳಸಿದಾಸ ಅಂತ ಆಗಿದ್ರು ಉತ್ತರ ಭಾರತದೊಳಗೆ ತುಳಸಿ ರಾಮಾಯಣ ಇಲ್ಲಾರ್ದ ಮನಿನೇ ಇಲ್ಲ ಬಹಳ ವಿಶೇಷವಾದಂಥ ಕಾವ್ಯ ಅದು ತುಳಸಿದಾಸರದು ರಾಮಾಯಣ ತುಳಸಿ ರಾಮಾಯಣ ಅಂತ ಬರೆದಾರ ಅವರ ಜೀವನದೊಳಗೆ ಘಟನೆ ನಡಿ ಎಷ್ಟು ಆಶ್ಚರ್ಯ ಅವರದು ಲಗ್ನ ಆಗಿತ್ತದ ಒಂದು 5-6 ತಿಂಗಳಾಗಿತ್ತು ಅತ್ಯಂತ ಮೋಹ ಅವರಿಗೆ ಅವರ ಮನೆ ಮೇಲೆ ಮನೆಯವರ ಮೇಲೆ ಒಂದು ದಿನ ಕೆಲಸ ಮಾಡಿ ಮನೆಗೆ ಬಂದ ಬರೋದ್ರಾಗ ಅವರ ಮನೆಯವರು ತವರ ಮನೆಗೆ ಹೋಗಿದ್ರು ಇವಂಗೆ ಗೊತ್ತಿರಲಿಲ್ಲ ಅದು ಹಿಂದಿನ ಕಾಲ ಮೊಬೈಲ್ ಗಿಬೈಲ್ ಇರಲಿಲ್ಲ ಫೋನ್ ಹಚ್ಚಿ ಹೇಳಬೇಕಂದ್ರು ಏನೂ ಆಗ್ತಿರಲಿಲ್ಲ ಇವ ಒಂದು 2 ದಿನ ಹೊರಗೆ ಹೋಗಿದ್ದ ಅವ್ರ ಮನೆಯೊಳಗೆ ತಮ್ಮ ಅತ್ತೆಯವ್ರಿಗೆ ಹೇಳಿ ಅವರು ಊರಿಗೆ ಹೋಗಿದ್ದರು ಊರೇನು ಭಾಳ ದೂರ ಇರಲಿಲ್ಲ
ಒಂದು ಹಳಿ ಇತ್ತು. ಹಳಿ ಅಚ್ಚಿ ಕಡೆ ದಂಡಿ ಒಳಗೆ ಅವ್ರ ತವ್ರ ಮನೆ, ಇವ್ರ ಮನೆ ಅವ್ರ ತವ್ರ ಮನೆ. ಈ ಕಡೆ ಇವ ಇವ ಬಂದ, ಎಲ್ಲದಾರ ಅಂದ. ಆವಾಗ ಅವರಂದ್ರು ತವ್ರ ಮನೆಗೆ ಹೋಗ್ಯಾರ, ಯಾರ ಕೇಳಿ ಕಳಿಸಿದ್ರಿ ಅಂತ ತಾಪತ್ತ ಬಂದಿದ್ದ. ಹೋಗ್ರಿ ಅವರಂದ್ರು, ಇಲ್ಲ ಈಗ ಕರ್ಕೊಂಡು ಬರ್ತೀನಿ ಅಂದವ. ಅವ್ರ ಮನೆಯವರಂದ್ರು, ಈಗೆಲ್ಲಿ ಹೋಗ್ತೀವೋ, ರಾತ್ರಿ ಆಗ್ಯದ, ಮತ್ತು ಭಾಳ ಮಳೆ ಗಾಳಿ ಜೋರು ಮಳೆ ಬೀಳಾಕತ್ತದ, ಈಗೆಲ್ಲಿ ಹೋಗ್ತಿ ಅಂದ. ಅವನಿಗೇನು ಗೊತ್ತಾಗಲಿ, ಎಂಥ ಮೋಹ, ಎಷ್ಟು ಆಶ್ಚರ್ಯ ಜೀವನ ಆಯಿತು. ಆವಾಗವ ಇಲ್ಲ ಹೋಗ್ತೀನಿ ಅಂತ ಹೊಂಟ ಬಿಟ್ಟ. ಬರ್ದಾರದನ್ನ ಕತಿ ಅಷ್ಟು ಚಂದ ಬರ್ದಾರ ನಾವೇ ಎಲ್ಲರೂ ತುಳಸಿದಾಸರು. ಆವಾಗ ಹೋದ, ಅಲ್ಲಿ ಪ್ರವಾಹ ಬಂದಿತ್ತು, ಅದು ಕೃಷ್ಣಾ ನದಿ. ಈಗ ಪ್ರವಾಹ ಬಂದಿಲ್ಲ, ಹಂಗೆ ಜೋರು ಪ್ರವಾಹ. ಅದೇನು ತೆರಿ, ಅದೇನು ರಾತ್ರಿ ಹೊತ್ತ, ಈಗಿನ ಗತ್ಲೆ ಯಾವ ಕರೆಂಟ್ ಇರಲಿಲ್ಲ, ಸುಮ್ಮನೆ ಪ್ರವಾಹ ಬಂದಿತ್ತು. ಅವನಿಗೆ ಬರೇ ಏನೂ ಇಲ್ಲ ತಲೆಯಾಗ, ಅವ್ರ ಮನೆಯವ್ರು ಅಷ್ಟ. ಇಲ್ಲಿ ಜಿಗದ್ರ ಅಚ್ಚಿಕಡ ದಂಡಿಗೆ ಹೋಗ್ತೀನಿ ಎಲ್ಲೋ ಏನಾರ ಸ್ವಲ್ಪ ವಿಚಾರ ಮಾಡಬೇಕಲ್ಲ, ಆಯ್ತು ನಾಳೆ ಹೋಗಿ ಕರ್ಕೊಂಡು ಬಂದ್ರಾಯ್ತು ಅಂತಿಲ್ಲ, ಅಷ್ಟು ಜೋರು ಜಿಗದ ಬಿಟ್ಟ. ಒಳಗೆ ಜಿಗದು ಎಷ್ಟು ಸಾಹಸವಂತಾಗಿದ್ದಂದ್ರೆ, ಎದಕ್ಕಾಗಿ ಅವ್ರ ಮನೆಯವ್ರನ್ನ ಕರ್ಕೊಂಡು ಬರೋದಕ್ಕಾಗಿ. ಈಶಾಡ್ಕೋತ್ ಈಶಾಡ್ಕೋತ್ ಅಚ್ಚಿ ಕಡೆ ದಂಡಿಗೆ ಹೋದ, ಮೈ ಎಲ್ಲ ರಾಡಿ ರಾಡಿ ಆಗಿತ್ತು. ಯಾಕೆ ಅದು ಪ್ರವಾಹ ಬಂದಿತ್ತು, ಎಲ್ಲ ರಾಡಿ ತೊಗೊಂಡು ಬಂದಿತ್ತು. ಇವ ಮೈ ತುಂಬ ಎಲ್ಲ ರಾಡಿ ಹತ್ತಿತ್ತು. ಹಂಗೆ ಹೋದ ಅವ್ರ ಮನೆಗೆ ರಾತ್ರಿ, ಎಲ್ಲರೂ ಮಕ್ಕೊಂಡಿದ್ರು. ಹಂಗೆ ನೀವು ಯಾವಾಗ ಮಾಡೀರಿ ಅಂತ ಹಂಗೆ ಹೋದ. ಹೋಗಿ ಅವ್ರ ಮನೆ ರಾತ್ರಿ ಬಾಗಲ ಮುಚ್ಚಿದ್ರು. ಇವ ಇನ್ನು ಗಾಡಿ ಏರಿ ಬೆಳಕಿಂದೆ ಅಂತ ಜಿಗ್ಯಾವ. ಅಲ್ಲೊಂದು ಹಗ್ಗಿತ್ತು, ಆ ಹಗ್ಗ ಹಿಡಿದು ಏರಿದ ಮ್ಯಾಲೆ, ಅಟ್ಟು ಒಳಗೆ ರಭಸ ಏರಿದ. ಏರಿ ಮ್ಯಾಲೆ ಏರ್ತಾನ, ಅದು ಹಗ್ಗಲ್ಲ ಹಾಮಿತ್ತು. ಎಷ್ಟು ಅಚ್ಚರಿ ಕತಿ ಹಂಗದು, ಅದು ಹಾಮಿತ್ತು. ಏರಿದ ಒಳಗೆ ಜಿಗದ, ಜಿಗದ ಅವ್ರ ಮನೆಯವ್ರಿಗೆ ಎಬ್ಸಿದ. ಅವರಂದ್ರು, ನೀವು ಯಾರಂದ್ರು ಅವರು, ನಿಮ್ಗೆ ಗೊತ್ತ ಸಿಗೋಲಾಗಿದ್ದ, ನಾ ಹಿಂಗ ಅಂತ ಹೆಸರು ಹೇಳಿದ. ಅವಾಗ ಅವರು ಒಂದು ಮಾತಂದ್ರು, ಅದೇನು ಭಾಳ ದೊಡ್ಡ ಶಾಸ್ತ್ರದ ಮಾತಂತಲ್ಲ, ಸಹಜವಾಗಿ ಅಂದ್ರವ್ರು ಅಷ್ಟ. ಭಾಳ ಏನು ಅವ್ರೇನು ಭಾಳ ಓದಿ ಮಾಡಿ ತರ್ಕಬದ್ಧವಾಗಿ ಛಂದಬದ್ಧವಾಗಿ ಹಿಂಗೇನ್ರ ಹೇಳಿದ್ರಂತಲ್ಲ, ಅವರು ಹಿಂಗೆ ಬರೋಣ ಇಷ್ಟ ಅಂದ್ರವ್ರು. ಏನಂದ್ರೆ, ಇಷ್ಟು ನಮ್ಮ ಮ್ಯಾಲಿದ್ದ ಪ್ರೇಮ ದೇವ್ರ ಮ್ಯಾಲಿದ್ರೆ ದೇವ್ರ ಭೇಟಿ ಆಗಿಬಿಡ್ತಿದ್ದಿಲ್ಲ ನಿಮ್ಗಂದ. ಎಷ್ಟು ಇದೇನು ಭಾಳ ದೊಡ್ಡ, ನಮಗೂ ಎಷ್ಟು ಮಂದಿ ಅಂದಿಲ್ಲ ಹಿಂಗೆ. ಅಷ್ಟು ಅಂದದ್ದ ತಡ ಏಕ್ದಮ್ ಹೊಳಿದ, ಹೌದು ಅಂದ. ಅವ್ರ ಹೆಸರು ತುಳಸಿ ಅಂತಿತ್ತು ಅವ್ರ ಮನೆಯವ್ರ ಹೆಸರ, ಮೊದಲು ಅವ್ರ ಹೆಸರು ಏನೋ ಇತ್ತು. ಆವಾಗಂದ, ನೀನ ನನಗೆ ಗುರು, ನಾನು ಕಣ್ಣು ಮುಚ್ಕೊಂಡಿದ್ದೆ, ಎದಕ್ಕಾಗಿಯೋ ಬೆನ್ನು ಹತ್ತಿದ್ದೆ, ಇದೇ ಕ್ಷಣ ನೀನು ಹೇಳಿದಿ, ಇದನ್ನೆಲ್ಲ ನನ್ನ ಪ್ರೇಮ ರಾಮನಿಗಾಗಿ. ಎಲ್ಲ ಹೃದಯ ತುಂಬ ರಾಮ 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 ತುಂಬಿತು. ಅಲ್ಲೇನು ಹೊಳ್ಳಿದ್ದ, ತುಳಸಿದಾಸನಾಗಿದ್ದ. ಗುರು ಯಾರು? ಗುರು ಮನೆಯವರೇ ಗುರು ಅಷ್ಟೇ. ಕಲಿಯಬೇಕಂತಿದ್ರ ಒಂದು ಸಣ್ಣ ಘಟನೆನ ಗುರು ಆಗಿಬಿಡ್ತಾವ. ಎಷ್ಟು ಆಶ್ಚರ್ಯ ಇಲ್ಲ ಹಿಂಗೆ. ನಮಗೂ ಎಷ್ಟೋ ಬೈದಾರ ಬಡ್ದಾರ, ಆದರೂ ನಾವು ಇನ್ನ ತನಕ ಇಲ್ಲಿ ಹೋಗಿಲ್ಲ, ಹೋಗಬೇಕತ್ತೇನಿಲ್ಲ. ಅಂದ್ರೆ ಸಣ್ಣ ಸಣ್ಣ ಘಟನೆಗಳನ್ನು ಗುರುವಾಗಿ ಪರಿವರ್ತಿಸಿಕೊಂಡವರು ಅವರು ಸಂತರಾದರು. ಬುದ್ಧನಿಗೆ ಏನಿತ್ತು ಹೇಳ್ರಿ, ಏನು ಕಡಿಮೆ ಇತ್ತು? ಸಿದ್ಧಾರ್ಥ ಶಾಕ್ಯ ಕುಲದ ರಾಜ ಇದ್ದ, ಏನೆಲ್ಲ ಇತ್ತು. ಅತ್ಯಂತ ಸ್ಫುರದ್ರೂಪಿ ಬುದ್ಧ, ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು, ಅಧಿಕಾರ ಇತ್ತು, ಸಂಪತ್ತ ಇತ್ತು, ಯಾವುದಕ್ಕೇನು ಕೊರತೆ ಇರಲಿ, ಅಷ್ಟೆಲ್ಲ ಇತ್ತು. ಸುಮ್ಮನೆ ಹೀಂಗೆ ಹೋಗುವಾಗ ಎದುರಿಗೊಂದು ಶವ ಬಂತು. ಶವ ಅಂದರೆ ಗೊತ್ತಾಗ್ತದಲ್ಲ, ಕೊನೆ ಈಗ ಅಂತಿಮ ಯಾತ್ರೆ ಮಾಡುವಂಥ ಶವ ಬಂತು. ಒಂದು ಪ್ರಶ್ನೆ ಕೇಳಿದವ, ನಾವು ಎಷ್ಟು ಮಣ್ಣು ಕೊಟ್ಟಿಲ್ಲ ಅವಂಗ. ಎದುರಿಗೊಂದು ಶವ ಬಂತು, ಅವ ಒಂದು ಪ್ರಶ್ನೆ ಕೇಳಿದ ಬುದ್ಧ, ಏನಿದು ಅಂದ. ಇದು ಸಾವು ಅಂತ ಹೇಳಿದರು. ಹಂಗೆ ನಾನು ಸಾಯ್ತೀನೇನು ಅಂದ. ಹೌದು ನೀನು ಸಾಯೋದು ಅಂದರು. ರಾಜ ಇದ್ರೆ ಏನು,
ನೀನು ಸಾಮಾನ್ಯ ಮನುಷ್ಯ ಇದ್ರೆ ಏನು, ಪಂಡಿತ ಇದ್ರೆ ಏನು, ಪಾಮರ ಇದ್ರೆ ಏನು, ಯಾರಿದ್ರೂ ಒಂದು ದಿನ ಈ ಲೋಕದ ಯಾತ್ರೆಯನ್ನು ಮುಗಿಸ್ಬೇಕಾಗ್ತದೆ. ಅದ ಕ್ಷಣ ಅವನಿಗನಿಸ್ತು, ಹಂಗಂದ್ರೆ ಇದು ಜಗತ್ತು ಅಸ್ಥಿರ ಅದ, ಮತ್ತು ಇಲ್ಲೇನು ನಾ ಮಾಡಾಕತ್ತೀನಿ ಅಂದವ. ಮತ್ತು ನಾನು ಭಾಳ ರಾಜ್ಯವನ್ನು ಕಟ್ಟಿ ದೊಡ್ಡ ದೊಡ್ಡ ರಾಜ್ಯವನ್ನು ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿ ಇಟ್ಟು ಹೋಗೋದಿದ್ರೆ ಎದಕ್ಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದೆ. ಹೇಳೋರಿಗೇನೂ ಉತ್ತರನೇ ಇರಲಿಲ್ಲ. ಮತ್ತು ನಾ ಒಂದು ದಿನ ಹೋಗೋವನ ಇದ್ನಂದ್ರೆ ಇಷ್ಟು ಹೋರಾಟ ಎದುರು ಸಲುವಾಗಿ ಮಾಡಿ. ಅದಕ್ಕೆ ಅವ್ರು ಹೇಳಿದ್ರು ಸುಮ್ ಮಾಡೋದು ಅಂದರು. ಸುಮ್ ಮಾಡೋದಿದ್ರೆ ನಾನು ಇಲ್ಲಿ ಇರೋದಿಲ್ಲ ಅಂಥೇಳಿ ಏನು ಹೊರಟ, ಸಂಶೋಧನೆಗಾಗಿ ಹೊರಟ. ಏನಿದು ಜೀವನ ಅಂತೆ, ದೀರ್ಘಕಾಲದ ತಪಸ್ಸಿನಿಂದ ಒಂದು ಸತ್ಯವನ್ನು ಕಂಡುಕೊಂಡ ಬುದ್ಧ, ಆಶೆಯೇ ದುಃಖಕ್ಕೆ ಮೂಲ. ಭಾಳ ತಲೆಯಾಗ ಬೇಕು ಬೇಕನ್ನೋದಿದ್ರೆ ಅದ ಜೀವನವನ್ನು ಕೆಡಿಸ್ತದ ಅಂತ ಕಂಡುಹಿಡಿದಿದ್ದ. ಯಾವುದು ಗುರು ಆತು ಬುದ್ಧನಿಗೆ, ಸುಮ್ಮನೆ ಒಂದು ಘಟನೆ ಗುರು ಆತಷ್ಟ. ಅದಕ್ಕೆ ಇಲ್ಲಿ ಹಾವಿನಾಳ ಕಲ್ಲಯ್ಯನವರು ಹೇಳ್ತಾರೆ, ಅವರು ಅರಿವೇ ಗುರು. ಮನುಷ್ಯನೇ ನಿನ್ನ ಮನಸ್ಸನ್ನು ಒಂದಿಷ್ಟು ತೆಗೆದಿಟ್ಕೋ, ಕಿವಿ ಒಂದಿಷ್ಟು ತೆಗೆದಿಟ್ಕೋ. ಯಾವಾಗ ಯಾರ ಮಾತು ನಿನ್ನನ್ನು ಎಚ್ಚರಿಸ್ತದ ಹೇಳಕ್ಕೆ ಬರೋದಿಲ್ಲ, ಯಾವಾಗ ಯಾವ ಘಟನೆ ನಿನ್ನನ್ನು ಎಚ್ಚರಿಸ್ತದ ಹೇಳಕ್ಕೆ ಬರೋದಿಲ್ಲ. ಸಾಮಾನ್ಯ ಮನುಷ್ಯ ಅಸಾಮಾನ್ಯವಾಗಲಿಕ್ಕೆ ಸಾಧ್ಯದ ಈ ಜಗತ್ತಿನಲ್ಲಿ. ನಮ್ಮ ಜೀವನ ಸುಂದರವಾಗಬೇಕಾಗಿತ್ತಂದ್ರೆ ಒಂದಿಷ್ಟು ನೋಡಿ ಕಲಿಯೋದು, ಒಂದಿಷ್ಟು ಮಾಡಿ ಕಲಿಯೋದು, ಒಂದಿಷ್ಟು ಮುಟ್ಟಿ ಕಲಿಯೋದು, ಒಂದಿಷ್ಟು ಕೇಳಿ ಕಲಿಯೋದು. ಇದು ನಾನು ಕಲಿಬೇಕು ಅಂತ ಇಟ್ಕೋ ಮೊದಲ. ಏನು ಯಾರು ಏನು ಹೇಳ್ತಾರ ಅಂತ ಹಿಂಗೆ ಬದುಕಕ್ಕೆ ಹೋಗಬೇಡ. ಸುಮ್ಮನೆ ಯಾರೇ ಸಣ್ಣವರಿರಲಿ ದೊಡ್ಡವರಿರಲಿ, ಈಗ ಒಬ್ಬ ಕುಡಿಯೋ ಇದ್ದ ಅಂದರೆ ಮನೆಯೊಳಗೆ ಮಗ ಬಂದು ಕುಡಿಬೇಡ ಅಂತ ಹೇಳಿದರೆ ಅದಕ್ಕೆ ಒಂದಿಷ್ಟು ಮರ್ಯಾದೆ ಕೊಡಬೇಕಾಗ್ತದೆ. ನೀ ಯಾರು ಹೇಳವ ಅಂತ ನಾಕ್ ಬರೋದಿಲ್ಲ. ಅದಕ್ಕೆ ಇದು ಎಷ್ಟು ಚಲೋ ಇಲ್ಲ ಒಂದೇ ಸೂತ್ರ, ಹಿಂಗೆ ಮಾಡಿ ನೋಡೋದು ಅಂದರೆ ಬಿಟ್ಟು ಎಲ್ಲರೇ ಹೋಗೋದಂತಲ್ಲ. ನಮ್ಮ ಜೀವನದೊಳಗನ ನಮಗೆ ಪಾಠ ಕಲೀಲಿಕ್ಕೆ ಅನೇಕ ಎಲ್ಲ ಜಗತ್ತೇ ಗುರುವಾಗಿ ಕೆಲಸ ಮಾಡ್ತದೆ ಅಂತ ಅವ್ರು ಹೇಳೋದು. ಅದಕ್ಕೆ ಜ್ಞಾನಿಯಾಗಿ ಬದುಕೋದಂದ್ರೆ ಇಷ್ಟ. ಏನು ಅರಿವೇ ಗುರು. ಎರಡನೇದು ಹೇಳ್ತಾರ, ಆಚಾರವೇ ಶಿಷ್ಯ. ಇದು ಭಾಳ ವಿಶೇಷವಾಗಿ ಹೇಳ್ತಾರೆ. ನೋಡು ಏನೇನು ತಿಳಿತದ, ತಿಳಿದಕ್ಕೆ ಅಷ್ಟು ಮಾತ್ರಕ್ಕೆ ನೀ ಬದಲಾಗ್ತಿ ಅಂತಲ್ಲ. ತಿಳಿತದ ಎಲ್ಲ ನೋಡ್ತೇವಿ ಕೇಳ್ತೇವಿ ಮಾಡ್ತೇವಿ ಅಷ್ಟು ಮಾತ್ರಕ್ಕೆ ನೀ ಬದಲಾಗ್ತಿ ಅಂತಲ್ಲ. ಏನು ತಿಳಿದಿರ್ತದ ಅದನ್ನು ಜೀವನದಾಗ ಒಂದಿಷ್ಟು ಅಳವಡಿಸ್ಕೋಬೇಕಾಗ್ತದೆ. ಆಚಾರ ಚರ ಅಂದ್ರೆ ನಡೆಯೋದು, ಆಚಾರ ಅಂದ್ರೆ ಚೆನ್ನಾಗಿ ನಡೆಯೋದು, ಜಕಾಡರೆ ನಡೆಯೋದಲ್ಲ ಚೆನ್ನಾಗಿ ನಡೆಯೋದು. ಅದು ಬಹಳ ಮಹತ್ವದ್ದು ಈ ಜೀವನದೊಳಗೆ. ಇಂಥ ಕ್ರಿಯೆಗಳನ್ನು ನೀನು ಅಳವಡಿಸ್ಕೋಬೇಕಲ್ಲ. ಏನು ಮಾಡಿದ್ರೆ ಮನಸ್ಸು ಅರಳುತ್ತದೆ, ಏನು ಮಾಡಿದರೆ ಒಂದು ಸಮಾಜ ಕಟ್ತೇವೆ, ಏನು ಮಾಡಿದರೆ ನಮ್ಮ ಜೀವನ ಸುಂದರವಾಗ್ತದೆ, ಅಂಥ ಕಾರ್ಯಗಳನ್ನೇ ಮಾಡಬೇಕು. ಅದೂ ತಪಸ್ಸು. ಏನು ಹೆಂಗೆ ಬೇಕಾದಂಗೆ ಮಾಡ್ತೀನಿ ಅಂತಂದ್ರೆ ನಡೆಯೋದಿಲ್ಲ. ಹೆಂಗೆ ಬೇಕಾದಂಗೆ ಹೋದ್ರೆ ನಮ್ಮ ಜೀವನನೂ ಹಾಳಾಗ್ತದೆ, ಎಲ್ಲರ ಜೀವನನೂ ಹಾಳಾಗ್ತದೆ. ಬರೀ ನನ್ನೊಬ್ಬನ ಜೀವನನ ಹಾಳಾಗ್ತದೆ ಅಂತಲ್ಲ. ಈಗ ಒಬ್ಬ ಸಿಗಾರೇಟ್ ಸೇದಿದ್ರೆ ಮಗ್ಗಲು ಕೂತವ್ರಿಗೂ ತಾಪ ಆಗ್ತದೆ ಇಲ್ಲ, ಸೇದವ ಆದ್ರೆ ಮಗ್ಗಲು ಕೂತವಂಗೂ ತಾಪ ಆಗ್ತದೆ. ಹಂಗೆ ನಾ ತಪ್ಪು ಮಾಡಿದ್ರೆ ನನಗೊಬ್ಬಗ ತಪ್ಪಾಗ್ತದೆ ಅಂತಲ್ಲ, ನಮ್ಮ ಸುತ್ತಮುತ್ತ ಇದ್ದವ್ರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕೆ ಸದಾಚಾರ, ಇದು ಬಹಳ ಮಹತ್ವದ್ದು. ಇದು ಇರದೇ ಇದ್ರೆ ಜೀವನ ಸುಂದರ ಆಗ್ತದಂತಲ್ಲ. ನೋಡು ಒಂದಿಷ್ಟು ಜಗತ್ತನ್ನು, ಎಲ್ಲ ಜಗತ್ತು ಹೆಂಗೆ ಕೆಲಸ ಮಾಡಕತ್ತದ ನೋಡು. ಹಂಗೆ ನೀವೊಂದಿಷ್ಟು ಕೆಲಸ ಮಾಡ್ಕೋತೀರೋ ಜಗತ್ತಿನಲ್ಲಿ. ಬರೇ ಹೊಚ್ಕೊಂಡು ಮಕ್ಕೊಳ್ಳಕ್ಕೆ ಬಂದವ್ರು ಅಲ್ಲ ನಾವು. ಈಗ ಭೂಮಿ ಅದ ಇಲ್ಲ, ಧರ್ಮಂ ಚರ ಸತ್ಯಂ ವದ.
ಏನು ಜಗತ್ತ ಮಾಡಿ ತೋರ್ಸಾಕತ್ತದ ಹಂಗೆ ನೀನು ಮಾಡು. ಈಗ ಭೂಮಿ ಸುಮ್ ಕೂತದೆ, ಈಗ ನಿಮಗೆಲ್ಲರಿಗೆ ಅನ್ನಿಸ್ತದ ಈ ಭೂಮಿ ಏನು ಮಾಡಾಕತ್ತಿಲ್ಲ ಅಂತ ಅನ್ನಿಸ್ತದ. ಒಂದು ಸೆಕೆಂಡಿಗೆ ಲಕ್ಷ ಕಿಲೋಮೀಟರ್ಕ್ಕಿಂತ ವೇಗದಾಗ ಓಡಾಕತ್ತದೆ ಇದು ಭೂಮಿ. ನಾವೆಲ್ಲರೂ ಚಲಿಸ್ತಿರ್ತೀವಿ, ಮತ್ತು ಎಷ್ಟು ಕೆಲಸ ಮಾಡಾಕತ್ತದ ಇದು ಮಣ್ಣ. ಸುಮ್ಮನೆ ಒಂದು ಕಾಳು ಹಾಕಿಬಿಟ್ರೆ ಸಾಕು, ಸಾವಿರ ಕಾಳಾಗಿ ಹೊರಗೆ ಬರ್ತಾವೆ. ಹೆಂಗೆ ಬರ್ತಾವೆ? ಇದು ಜಗತ್ತು ಕ್ರಿಯಾಶಾಲೆ ಇದ್ದಂಗೆ. ಈಗ ಒಂದು ಸುಮ್ಮನೆ ಮಾವಿನ ಬೀಜ ಅದನ್ನು ಒಡೆದು ನೋಡ್ರಿ, ಒಂದು ಕೈಯೊಳಗೆ ಮಾವಿನ ಏನಂತೀವಿ ಗೊಪ್ಪ ಅನ್ನೋದಿಲ್ಲ, ಅದನ್ನು ಸುಮ್ಮನೆ ಹಿಂಗೆ ಒಡೀರಿ ಕೈಯೊಳಗೆ ತಗೊಂಡೇವಿ ಅಂದರೆ ಅದನ್ನು ಹೆಂಗೆ ಬೇಕಾದಂಗೆ ಒಡೆದು ನೋಡಿದ್ರು ಒಳಗೆ ಏನೂ ಸಿಗೋದಿಲ್ಲ. ಅಲ್ಲಿ ಎಲಿ ಅದಾವೇನು? ಇಲ್ಲ. ಅಲ್ಲಿ ಏನಾರೆ ದೇಟ್ ಅದ ಏನು? ಇಲ್ಲ. ಅಲ್ಲಿ ಏನಾರೆ ರಸ ಅದ ಏನು? ಇಲ್ಲ. ಅಲ್ಲಿ ಮಾವಿನ ಹಣ್ಣುಗಳದಾವೇನು? ಇಲ್ಲ. ಬೇಕಾದಂಥ ಮೈಕ್ರೋಸ್ಕೋಪ್ ಹಚ್ಚಿ ನಾವು ಅದನ್ನು ನೋಡಿದರೂ ಸಹಿತಿಗೆ ಏನೂ ಸಿಗೋದಿಲ್ಲ. ನೀವು ಬೇಕಂದ್ರೆ ಪ್ರಯೋಗ ಮಾಡಿ ನೋಡ್ರಿ, ಎಲ್ಲ ಒಡೆದು ನೋಡಿದರು ಎಲ್ಲಿ ಏನೂ ಇರೋದಿಲ್ಲ, ಸುಮ್ಮನೆ ಖಾಲಿ ಇರ್ತದೆ. ಆದರೆ ಅದೇ ಮಾವಿನ ಗೊಪ್ಪವನ್ನು ಸುಮ್ಮನೆ ಹಿಂಗೆ ಮಣ್ಣೊಳಗೆ ಹಾಕಿ ಒಂದಿಷ್ಟು ನೀರು ಹಾಕಿ ಒಂದಿಷ್ಟು ಬೆಳಕು ಬೀಳಂಗೆ ಮಾಡಿ ಗಾಳಿ ಬೀಳಂಗೆ ಆತಂದ್ರೆ ಹಿಂಗೆ ಬೆಳೆಯಕ್ಕೆ ಶುರು ಮಾಡ್ತದೆ. ಏನು ಅದ್ಭುತವಾದಂಥ ಒಂದು ಮಾವಿನ ಮರನ ಹೊರಗೆ ಬರುತ್ತೆ. ಬರೋದಿಲ್ಲ ನಮಗೆ ಸುಮ್ಮ ಅನಿಸದದೆಲ್ಲ, ಸುಮ್ಮ ಹಚ್ತೇವಿ ಗಿಡ ಬೆಳೀತಂತೀವಿ. ಏನು ಆಶ್ಚರ್ಯ ಇದು! ಬಿತ್ತಿ ಬಂದು ಬಿಡ್ತೇವಿ ಅಂತೇವಿ, 100 ಚೀಲ ಆತು, 200 ಚೀಲ ಆತು ಅಂತ ಸುಮ್ಮ ಅಂತೇವಿ. ಇದು ಸುಮ್ಮ ಅಲ್ಲ, ಜಗತ್ತು ಕೆಲಸ ಮಾಡಾಕತ್ತದ ಹಂಗೆ. ಇದು ನಾವು ನಮ್ಮ ಹೆಸರು ಎಲ್ಲ ಕಡೆ ಹಾಕೋತೇವಿ. ಇಂದು 100 ಚೀಲ ಬೆಳೆದ ಇವನಿಗೆ ಪ್ರಶಸ್ತಿ ಅಂತೇವಿ. ಯಾರೇ ಭೂಮಿಗೆ ಪ್ರಶಸ್ತಿ ಕೊಟ್ಟಾರೆ? ಇವ ಏನು ಮಾಡ್ಯಾನ? ಸುಮ್ಮನೆ ಅಲ್ಲಿಯೊಳಗೆ ಕಾಳ ಚೆಲ್ಲಿ ಬಂದಾನ ಅಷ್ಟ. ಆದರೆ ಏನು ಅದ್ಭುತವಾದಂಥ ಸಾಮರ್ಥ್ಯ ಭೂಮಿಯೊಳಗದ! ಹಿಂಗೆ ಬೆಳೆದ ತಡ ಸಾವಿರಾರು ಹಣ್ಣುಗಳ ಹೊರಗೆ ಬರ್ತಾವೆ. ಒಂದು ಹಣ್ಣಿನಂಗೆ ಇನ್ನೊಂದು ಹಣ್ಣು ಇರೋದಿಲ್ಲ. ಎಷ್ಟು ಎಲೆಗಳು, ಎಷ್ಟು ಕಾಂಡ, ಏನೂ ಇಲ್ಲಾರದಲ್ಲಿ ಹಿಂಗೆ ಬರ್ತದಲ್ಲ ಜಗತ್ತು. ಎಷ್ಟು ಅದ್ಭುತವಾದಂಥ ಇದು ಪವಾಡ. ಈಗ ನೀವು ಸಣ್ಣವರಿದ್ದಂಗೆ ಈಗ ಅದೀರಿ, ಎಷ್ಟು ಬದಲಾವಣೆ ಒಳಗೆ, ಎಷ್ಟು ಶಕ್ತಿ ಬರ್ತದೆ, ಮತ್ತೊಂದು ದಿನ ಇಲ್ಲಾರ್ದಂಗೆ ಆಗ್ತದೆ. ಇದೆಲ್ಲ ಪವಾಡದ. ಅಷ್ಟು ಕೆಲಸ ಮಾಡ್ಕೋತ ನಡೆದದ ಜಗತ್ತು. ಸುಮ್ಮನೆ ಈಗ ಒಂದು ಸೂರ್ಯನಿಗೆ ಕೇಳಿದರೆ ಎಷ್ಟು ಬೆಳಗ್ತಿರ್ತಾನೆ. ಒಂದು ದಿನ ರೇ ಸೂರ್ಯ ಲೀವ್ ಹಾಕ್ಯಾನೆ, ತಗೊಳ್ರಿ ಇವತ್ತು ನಮ್ಮದು ಪಂಚಮಿ ಅದ, ಇವತ್ತು ನಮಗೆ ಬರೋಕ್ಕಾಗೋದಿಲ್ಲ, ನಾವು 4 ದಿನ ವಿಶ್ರಾಂತಿ ತಗೋತೀವಿ ಅಂತ ಸೂರ್ಯ ಅಕಸ್ಮಾತಾಗಿ ರಜೆ ಹಾಕಿಬಿಟ್ರೆ ಗತಿ ಹೆಂಗೆ? ಎಲ್ಲಿ ಒಂದೂ ರಜೆ ಹಾಕಿಲ್ಲ. ಚಂದ್ರಾಮ ರಜೆ ಹಾಕಿಲ್ಲ, ಸೂರ್ಯ ರಜೆ ಹಾಕಿಲ್ಲ, ಭೂಮಿ ಕೆಲಸ ಮಾಡೋದು ನಿಂದ್ರಿಸಿಲ್ಲ, ಹಕ್ಕಿಗಳ ಕೆಲಸ ಮಾಡೋದು ನಿಂದ್ರಿಸಿಲ್ಲ. ಎಲ್ಲವೂ ನಿರಂತರವಾಗಿ ಕೆಲಸ ಮಾಡ್ಕೋತ ಹೊಂಟಾವ. ಎಂಥ ಕೆಲಸ ಮಾಡಾಕತ್ತಾವ? ಸುಂದರವಾದ ಕೆಲಸ ಮಾಡ್ಕೋತ ಹೊಂಟಾವಲ್ಲ. ನೀನೂ ಹಂಗಾಗು, ಯಾಕೆ ನೀನು ನಿಸರ್ಗದ ಒಂದು ಭಾಗ. ಅದಿ ಕೆಡಸಾಕ ಬಂದವರಲ್ಲ ಇಲ್ಲಿ ನಾವು. ನಾವು ಸುಮ್ಮನೆ ರವೀಂದ್ರನಾಥ ಟ್ಯಾಗೋರ್ ಹೇಳ್ತಾರ, ಭಗವಂತನೇ ಕೊನೆ ಕ್ಷಣದೊಳಗೆ ಮಲ್ಕೊಂಡಿದ್ರು, ಅವಾಗ ಅವರು ಕಣ್ಣೊಳಗೆ ಒಂದೆರಡು ಹನಿ ನೀರು ಬಂತು. ಅವರು ಒಂದು ಹಾಡ ಹಾಡಿದರು, ಬಹಳ ಚಲೋ ಹಾಡ. ನಾನು ಬರುವಾಗ ಜಗತ್ತು ಹೆಂಗಿತ್ತೋ ಅದಕ್ಕಿಂತ ನೀ ಏನು ನನಗೊಂದು ಕಲೆ ಕೊಟ್ಟಿದ್ದಿ, ಸಾಹಿತ್ಯದ ಕಲೆ ಕೊಟ್ಟಿದ್ದಿ, ಸಂಗೀತದ ಕಲೆ ಕೊಟ್ಟಿದ್ದಿ. ನಾ ಹಿಂಗೆ ವೀಣೆ, ಈ ಬದುಕಿನ ವೀಣೆಯನ್ನು ಬಾರಿಸೀನಲ್ಲ ಭಗವಂತನೇ, ನಾ ಬರುವಾಗ ಹೆಂಗಿತ್ತು ಅದಕ್ಕಿಂತ ಸುಂದರ ಮಾಡಿ ಹೊಂಟಿ. ಏನು ಬರುವಾಗ ಜಗತ್ತಿತ್ತು, ನಾ ಹೋಗುವಾಗ ನಿನ್ನ ಕರುಣೆಯಿಂದ ಅತ್ಯಂತ ಸುಂದರ ಮಾಡಿ ಹೊಂಟೀನಿ, ಇನ್ನು ನಾ ನಿಶ್ಚಿಂತೆಯಾಗಿ ಪ್ರಾಣ ಬಿಡ್ತೀನಿ ಅಂದರು. ಹಂಗೆ ನಮಗೆ ಅನ್ನಕ್ಕಾಗ್ತದೆ, ನಮ್ದು ಅದಟ್ಟು ಕೆಡಿಸಿರ್ತೇವೆ, ಇದಟ್ಟು ಕೆಡಿಸಿರ್ತೇವೆ, ನಮಗೆ ಜೀವನ ಹಿಂಗೆ. ಇದೇ ವ್ಯತ್ಯಾಸ.
ಸಂತರಿಗೆ ನಮಗೆ ಇರುವಂಥ ಜ್ಞಾನಿಗಳಿಗೆ ನಮಗೆ ಇರುವಂಥ ವ್ಯತ್ಯಾಸ ಇದು. ಅದಕ್ಕೆ ಹಾವಿನಾಳ ಕಲ್ಲಯ್ಯನವರು ಹೇಳ್ತಾರ, ಆಚಾರ ಬಿಡಬೇಡ, ಒಳ್ಳೊಳ್ಳೆ ಕೆಲಸವನ್ನು ನಮಗೆ ಎಷ್ಟು ಸಾಧ್ಯದ ಅಷ್ಟು ಮಾಡೋದು, ಭಾಳ ಮಾಡೋದಂತಲ್ಲ, ಸುಮ್ಮನೆ ನಮಗೆ ಸೂರ್ಯ ಬೆಳಗ್ತಾನಂತ ಹೇಳಿ ನಾವೆಲ್ಲ ಬೆಳಗಾಕಾಗ್ತದೇನು? ನಾವು ಸಣ್ಣದೊಂದು ದೀಪ ಹಚ್ಚೋದು ಆರಿಸೋದಲ್ಲ. ಹಿಂಗೆ ಒಬ್ಬ ಹೊಂಟಿದ್ದ ದಾರಿಗೋಟ, ಕೆಟ್ಟ ಮಧ್ಯಾಹ್ನ ಬಿಸಿಲ, ಅದು ಹಿಂದಕಿನ ಸಮಯ, ಈಗಿಂದಲ್ಲ, ಅದು ಭಾಳ ಬಿಸಿಲು, ಬ್ಯಾಸಗಿ ಬಿಸಿಲ, ಹೊಂಟಿದ್ದ. ಎಲ್ಲಿ ನೀರು ಇರಲಿಲ್ಲ, ನೀರಡಿಕೆ ಆಗಿತ್ತು, ಒಂದು ಥರ ತ್ರಾಸಾಗಿತ್ತು. ಹೊಂಟಿದ್ದ, ಅಲ್ಲಿ ಯಾರೋ ಒಬ್ಬರು ವರ್ತಿ ತೆಗೆದಿದ್ರು. ವರ್ತಿ ಅಂದ್ರೆ ನಿಮ್ಗೆ ಗೊತ್ತದೆ ಎಲ್ಲ, ಸುಮ್ಮನೆ ಹಿಂಗೆ ತೆಗೆದ್ರೆ ಅಲ್ಲಿ ನೀರು ಬರ್ತಿರ್ತವೆ, ತೆಗೆದಿದ್ರು ತಿಳಿ ತಿಳಿಯಾದ ನೀರು ಅವಾಗಿನ ಕಾಲ, ಈಗಲ್ಲ, ಈಗ ಬೋರ್ ಹೊಡೆದ್ರೆ ನೀರು ಬರೋದಿಲ್ಲ, ನಾವೇ ಕೆಡಿಸಿದ್ದೆಲ್ಲ ಅದನ್ನು. ಸುಮ್ಮನೆ ಹಿಂಗೆ ವರ್ತಿ ತೆಗೆದಿದ್ರು, ಎಲ್ಲ ನೀರು ನೀರು ಅಲ್ಲಿ ಚಲೋ ನೀರು. ಇವ ಹೋದ, ನೀರಿಗೆ ಕುಡಿದ, ಸಂತೋಷ ಕುಡಿದ. ಇವೇನು ಮಾಡೋದದ, ಧನ್ಯವಾದ ಹೇಳಿ ಹೋಗ್ಬೇಕಿಲ್ಲೋ, ಕಾಲಿಲೇ ಎಲ್ಲ ಒದ್ದು ಅದನ್ನು ಒಳಗೆ ಮುಚ್ಚಿ ಹೋದ. ಇದೇನು ಆಚಾರ? ಏನು ಇವ ವರತಿ ತೆಗೆದಿದ್ದೇನು? ಯಾರೋ ತೆಗೆದಿದ್ರು ಪುಣ್ಯಾತ್ಮರು, ಅವರು ಬಿಟ್ಟು ಹೋಗಿದ್ರು ಇವನಿಗೆ ಇರಲಿ, ಯಾರಾದರೂ ದಾರಿಕಾರರು ಬಂದಾರ ಅವರಿಗೆ ನೀರಡಿಸಿ ಆಗಿತ್ತು ಕುಡೀಲಿ ಅಂತಂದರು. ಇವ ಬಂದು ಕುಡ್ದ, ಇವೇನು ಮಾಡೋದಿಲ್ಲ, ಧನ್ಯವಾದ ಹೇಳಿ ಹೋಗಿಬಿಟ್ಟಿದ್ರೆ ಅದು ಆಚಾರ. ಇವೇನು ಕೆಡಿಸಿಬಿಟ್ಟ ಅಲ್ಲ, ಇದ ಅನಾಚಾರ. ಹಾವಿನಾಳ ಕಲ್ಲಯ್ಯನವರಂತಾರ, ನಾವು ಆಚಾರವಂತರಾಗಿ ಬದುಕೋದು. ಅದು ಸರಳದ ಅಂತಲ್ಲ, ಕಷ್ಟಕರವೇ ಅದ. ಆದ್ರೆ ಹಿಂದಿನವರು ಕಷ್ಟ ತಗೊಂಡಾರಂತ ನಾವು ಸಮಾಧಾನಲೇ ಈಗ ಬದುಕಾಕತ್ತೇವಿ. ಹಿಂದಿನವರ ಪರಿಶ್ರಮದ ಮ್ಯಾಲೆ ನಾವೀಗ ಆರಾಮದೇವಿ. ಎಲ್ಲ ಗಿಡಗಳದು ಅದಾವ, ಏನು ನಾವು ಹಚ್ಚೇವಿ? ಯಾರೋ ತ್ರಾಸ ಪಟ್ಟು ಪಟ್ಟು ಹಚ್ಚಿ ಅವರು ಹೋಗ್ಯಾರ, ಅದನ್ನು ನೋಡಿ ಸಂತೋಷ ಪಡಬೇಕೇ ವಿನಃ ಇವ ಕೊಡ್ಲಿ ತಗೊಂಡು ಹೋದ. ಹೋಗಿ ಇವನ ಕೆಲಸ ಏನು? ಕೊಡ್ಲಿ ತಗೊಂಡು ಕಡದ ಅಷ್ಟೇ. ಇದು ಅದಕ್ಕೆ ಅವ್ರು ಹೇಳ್ತಾರ, ಅಸೂರ್ಯ ನಾಮತೇ ಲೋಕಾಹ ಅಂಧೇನ ತಮಸಾವೃತಃ ತಾನ್ಸ್ತೇ ಪ್ರೀತ್ಯ ಅಭಿಗಚ್ಚಂತಿ ಏಕೆ ಚಾತ್ಮ ಹನೋಜನ. ಇಂಥವರಿಗೆ ಋಷಿಗಳು ಹೇಳಿದರು ಆತ್ಮಹನಜನರು ಇವರು. ಅಂದ್ರೆ ಇವರು ಅನಾಚಾರದಿಂದ ಬದುಕ್ತಾರಲ್ಲ, ತಮ್ಮ ಜೀವನವನ್ನು ಕೆಡಿಸ್ಕೋತಾರ, ಮತ್ತು ಸುತ್ತಮುತ್ತಲಿದ್ದವರ ಜೀವನವನ್ನು ಕೆಡಿಸ್ತಾರ. ಹಂಗಾಗಬಾರದು ಜೀವನ. ನಮ್ಮ ಮನೆ ಸುಂದರವಾಗಬೇಕಾಗಿತ್ತಂದ್ರೆ ಮನೆ ಒಳಗೆ ಎಲ್ಲರೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು. ಬರೇ ಇವರು ಅಷ್ಟೇ ಒಳ್ಳೆಯದು ಮಾಡೋದು, ಇವ್ರು ಹೆಂಗೆ ಬೇಕಾದಂಗೆ ಮಾಡಿದ್ರೆ? ಇವರು ತ್ರಾಸ ಪಟ್ಟು ಪಟ್ಟು ಕೂಲಿ ಹೋಗಿ ತಂದು ಮಾಡಿ ಅಡುಗೆ ಮಾಡಿರ್ತಾರೆ. ಇವ ಬಾಟ್ಲಿ ತಗೊಂಡು ಬಂದ, ಮನೆ ಹೆಂಗೆ ಸುಂದರ ಆಗ್ತದೆ? ಅನಾಚಾರ ಅದು. ಇವನೂ ದುಡಿದು ಪರಿಶ್ರಮದಿಂದ ಸುಮ್ಮನೆ ನಕ್ಕೋತ ಬಂದ್ರೆ ಮನೆ ಸ್ವರ್ಗ ಆಗಿಬಿಡ್ತದೆ. ಅಂದ್ರೆ ನಮ್ಮ ಜೀವನದ ಸೌಂದರ್ಯ ನಿಂತಿದ್ದು ಆಚಾರದ ಮೇಲೆ. ನಾವೆಲ್ಲರೂ ಇರೋದು ಸಂಘ ಜೀವಿಗಳು, ಒಬ್ಬೊಬ್ಬರೇ ಬದುಕ್ತೇವೆ ಅಂತ ಹೇಳಕ್ ಬರೋದಿಲ್ಲ. ನಾವೊಬ್ಬವ ಬದುಕಬೇಕಾಗಿತ್ತಂದ್ರೆ ನೀವೆಲ್ಲರೂ ಬೇಕಾಗ್ತದೆ. ನೀವೆಲ್ಲ ಬದುಕಲಿಕ್ಕೆ ಇನ್ನೊಬ್ಬರು ಬೇಕಾಗ್ತಾರೆ. ಹೀಗಾಗಿ ಎಲ್ಲರೂ ಸಾಮೂಹಿಕ ಆಚರಣೆ ಒಳಗೆ ಇರಬೇಕಾಗ್ತದೆ. ಈಗ ರಾಮಾಯಣ ಆಗಲಿಲ್ಲ, ಎದಕ್ಕಾಯಿತು ರಾಮಾಯಣ? ರಾಮಾಯಣ ಏನು ಸುಮ್ಮನ ಆಯ್ತೇನು? ಸೀತಾದೇವಿಗೆ ಅಲ್ಲಿ ಕಾಡಿನೊಳಗೆ ಒಂದು ಮಾಯಾ ಜಿಂಕೆ ಕಾಣಿತು, ಅದು ಬಂಗಾರದ ಜಿಂಕೆ. ಅದನ್ನು ತಗೊಂಡು ಬಾ ಅಂಥೇಳಿ ರಾಮನನ್ನು ಕಳಿಸಿದಳು ಸೀತಾದೇವಿ. ಆಮೇಲೆ ಲಕ್ಷ್ಮಣಗೆ ಹೇಳಿ ಹೋಗಿದ್ದ ರಾಮ, ನೀನು ಎಲ್ಲಿ ಹೋಗಬೇಡ, ನೀ ಇಲ್ಲೇ ಇರೋಂತ. ಆವಾಗ ಅಲ್ಲಿ ಸೀತಾದೇವಿ ಹೇಳಿದ್ಲು, ಹೋಗು, ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಆಗಿರ್ಬೋದು, ಹೋಗು ಅಂದ್ಲು. ಇವ ಎಷ್ಟು ಹೇಳಿದ, ಬೇಡ, ಅವನಿಗೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ಅವ ಬಂದೇ ಬರ್ತಾನ, ಅವ ಪುರುಷೋತ್ತಮ, ಅವನಂಥ ವೀರ ಈ ಜಗತ್ತಿನಾಗ ಯಾರೂ ಇಲ್ಲ, ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ನೀ ನಿಶ್ಚಿಂತೆಯಾಗಿರು ಅಂತಂದ್ರೆ ಕೇಳಿಲ್ಲ, ಹೋಗು ಹೋಗು ಅಂದ್ರು. ಆವಾಗ ಲಕ್ಷ್ಮಣ ಅಂದ, ಇನ್ನು ಹೋಗಲೇಬೇಕಾಗಿ ಬಂತು,
ಆವಾಗ ಒಂದು ಗೆರೆ ಎಳೆದ, ಅದೇನು ಲಕ್ಷ್ಮಣ ರೇಖೆ ಎಳೆದ. ಆವಾಗ ಸೀತಾದೇವಿ ಹೇಳಿದ, ಎಂಥ ಪ್ರಸಂಗ ಬಂದರೂ ಈ ಗೆರೆ ದಾಟಬೇಡ, ಈ ಗೆರೆ ದಾಟಿದಿ ಗದ್ದಲ ಆಗ್ತದೆ ಅಂತ ಹೇಳಿ ಹೋದ. ಅದು ಇಷ್ಟು ಹೇಳಿದ್ದು ನೆನಪಿಟ್ಟುಕೊಂಡಿದ್ರೆ ಬೇರೆ ಇರ್ತಿತ್ತು. ಆವಾಗ ಅಲ್ಲಿ ರಾವಣ ಬಂದ, ಕತೆ ಗೊತ್ತದ ನಿಮಗೆ ಎಲ್ಲ, ಇದೆ ರಾಮಾಯಣ ಎಲ್ಲಿ ಯಾರ್ಯಾರ ಮನೆಯಾಗ ರಾಮಾಯಣ ಆಗ್ಯದ ಅದಕ್ಕೆ ಕಾರಣನೇ ಇದೆ, ಯಾರ್ಯಾರು ಗೆರೆ ದಾಟಿದ್ರು ರಾಮಾಯಣ ಆಯ್ತು. ಕೆಲವು ಗೆರೆಗಳನ್ನು ನಾವು ದಾಟಬಾರ್ದು. ಏ ನಮ್ಗ್ಯಾರು ಹೇಳವರು ದಾಟ್ತೇವೆ ಅಂದೇವಿ ಜೀವನ ಕೆಡಕ್ಕೆ ಶುರು ಮಾಡ್ತದೆ. ಅವ ರಾವಣ ಬಂದ, ಭಿಕ್ಷೆ ಬೇಡಿದ, ಸ್ವಲ್ಪ ವಿಚಾರ ಮಾಡಬೇಕೋ ಬೇಡ, ಇಂಥ ಕಾಡನ್ಯಾಗ ಯಾರು ಬರ್ತಾರೆ ಭಿಕ್ಷೆ, ಹೊಳಿಲೇ ಇಲ್ಲ. ಮತ್ತು ಲಕ್ಷ್ಮಣ ಹೇಳಿದ ಮಾತ ಹೋಗೇ ಬಿಟ್ಟಿತ್ತು, ಈ ಗೆರೆ ದಾಟಬೇಡ ಅಂಥೇಳಿ, ಇದನ್ನು ದಾಟಕ್ಕೆ ಹೋಗಬೇಡ ಅಂತ ಹೇಳಿದ್ದ. ಆದರೆ ಏನು ಮಾಡೋದು, ಅವು ಸೀತಾದೇವಿ ನೆನಪಾರಿದ್ಲು, ಗೆರೆ ದಾಟಿದ್ಲು, ರಾಮಾಯಣ ಆಯಿತು. ರಾಮಾಯಣ ಅಂದ್ರೆ ಏನು ಸಾಮಾನ್ಯ, ಎಷ್ಟು ಜನರ ಮರಣ, ಲಂಕಾಪಟ್ಟಣದಂಥ ಲಂಕಾಪಟ್ಟಣನ ದಹನ ಆಗಿ ಹೋಗಿತ್ತು. ಆಗಿನ ಸಮಯದೊಳಗೆ ಶ್ರೇಷ್ಠವಾದಂಥ ನಗರ ಅದು, ಒಳ್ಳೆಯ ಆರ್ಕಿಟೆಕ್ಟ್ದಿಂದ ಮಾಡಿದಂಥ ಊರ ಸುಟ್ಟು ಹೋಗಿತ್ತು. ಎದಕ್ಕೆ? ಗೆರೆ ದಾಟಿದ್ದಕ್ಕೆ. ನಮ್ಮ ಮನೆ ಕೆಡ್ತದ ಅಂದರೆ ಯಾರೇ ಮಾಡಿಸ್ಯಾರಂತ ಕೆಡೋದಿಲ್ಲ, ನಮ್ಮ ತಲೆಯಾಗ ಏನಿರ್ತದೆ ಯಾರೋ ಮಾಡಿಸ್ಯಾರ ಅಂತ, ಹಿಂಗೆ ಮಾಡಿಸಿದ್ದಕ್ಕೆ ಕೆಡುವುದಿಲ್ಲ, ನಾವು ಎಲ್ಲೋ ತಪ್ಪಿರ್ತೇವೆ ಅಷ್ಟೆ. ಗೆರೆ ದಾಟೋದಕ್ಕೆ ಹಿಂಗಾಗಕ್ಕೆ ಶುರು ಆಗ್ತದೆ. ಎಲ್ಲರ ಮನೆ ರಾಮಾಯಣದ ಹಿಂದೆ ಒಂದು ಗೆರೆ ದಾಟಿದ್ದ ಕತಿನ ಇರ್ತಾವ, ಸಾಮಾನ್ಯ ಅಲ್ಲ. ಅದಕ್ಕೆ ಅವರು ಹೇಳಿದರು, ಆಚಾರವೇ ಶಿಷ್ಯ, ಒಳ್ಳೆ ಒಳ್ಳೆ ಆಚರಣೆ ಕ್ರಿಯೆಯಿಂದಲೇ ಸಂತೋಷದ ಈ ಜಗತ್ತಿನಲ್ಲಿ. ಮತ್ತು ಏನು ಭಗವಂತ ನಮಗೆ ಒಂದು ಅವಕಾಶ ಕೊಟ್ಟಾನ, ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ಹೆಂಗ್ಯಂಗರೆ ಇಟ್ಟರೆ ನಮ್ಮ ಜೀವನ ಸುಂದರ ಆಗ್ತದಂತಲ್ಲ, ಇದ್ದ ಅವಕಾಶವನ್ನು ಸರಿಯಾಗಿ ಬಳಸ್ಕೋಬೇಕು, ಇಲ್ಲ ಅಂದ್ರೆ ಗದ್ದಲ ಹಿಡಿಯಕ್ಕೆ ಶುರು ಆಗ್ತಾವ, ನಮ್ಮ ಜೀವನ ಸಮೃದ್ಧ ಆಗ್ತದಂತ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬ ಗುರು ಇದ್ದ, ಅವಂಗ ಇಬ್ಬರು ಶಿಷ್ಯರಿದ್ರು, ಹೆಂಗೆ ಬಳಸ್ಕೋಬೇಕು ಅವಕಾಶ ಅಂತ. ಅವನಿಗೆ ಇಬ್ಬರು ಶಿಷ್ಯರಿದ್ರು, ಇಬ್ಬರೂ ಶಿಷ್ಯರೊಂದಿಗೆ ಅವ ಗುರು ತದಕಿದ್ದ. ಒಂದು ದಿನ ಇಬ್ಬರು ಶಿಷ್ಯರನ್ನು ಕರೆದ. ಆ ಆಶ್ರಮಕ್ಕೆ 20 ಎಕರೆ ಹೊಲ ಇತ್ತು. ಆವಾಗ ಇವನ ಕರೆದು, ಇಬ್ಬರು ಶಿಷ್ಯರನ್ನು ಕರೆದು, ಇನ್ನು ನಾನು ತೀರ್ಥಯಾತ್ರೆಗೆ ಹೋಗಬೇಕು, ಸುಮಾರು 10-15 ವರ್ಷಗಳ ನಂತರ ನಾ ಬರ್ತೀನಿ, ಅಲ್ಲಿವರೆಗೆ ಈ ಆಶ್ರಮವನ್ನು ನೀವಿಬ್ಬರು ನೋಡ್ಕೋಬೇಕು ಅಂತ ಹೇಳಿದೆ. ಮತ್ತು ನೀವಿಬ್ಬರೂ ಸಮರ್ಥರೇ ಅದೀರಿ, ಇಬ್ಬರೂ ಸ್ವಚ್ಛವಾದವರೇ ಅದೀರಿ, ಅದಕ್ಕೆ 10 ಎಕರೆ ನೀ ನೋಡ್ಕೋ, 10 ಎಕರೆ ನೀ ತಗೋ ಅಂತ ಹೇಳಿ ಹೊಂಟಿದ್ದ. ಆವಾಗ ಶಿಷ್ಯರು ನಮಸ್ಕಾರ ಮಾಡಿದರು, ಆಶೀರ್ವಾದ ರೂಪವಾಗಿ ಗುರು ಇಬ್ಬರಿಗೂ ಒಂದೊಂದು ಮುಟಿಗಿ ಕಡ್ಲಿ ಕೊಟ್ಟ, ಈ ತಗೋರಿ, ಇದನ್ನು ತಗೋರಿ, ಶ್ರೀಮಂತವಾಗಿ ಬದುಕ್ರಿ ಅಂತ ಆಶೀರ್ವಾದ ಮಾಡಿದ. ಯಾರು? ಗುರು. ಇಬ್ಬರು ಶಿಷ್ಯರಿಗೆ ಆಶೀರ್ವಾದ ಮಾಡಿದ, ಇವನಿಗೂ ಒಂದು ಮುಟಿಗಿ ಕಡ್ಲಿ ಕೊಟ್ಟ, ಅವನಿಗೂ ಒಂದು ಮುಟಿಗಿ ಕಡ್ಲಿ ಕೊಟ್ಟು ಶ್ರೀಮಂತವಾಗಿ ಬದುಕ್ರಿ ಅಂತ ಆಶೀರ್ವಾದ ಮಾಡಿ ಹೋದ. ಹೋಗಿ ಇವ ಗುರು ಹೋದ. ಆವಾಗ ಒಬ್ಬ ಶಿಷ್ಯ ಅಂದ, ಕಡ್ಲಿ ಕೊಟ್ಟು ಶ್ರೀಮಂತಾಗಿ ಬದುಕಂದ್ರೆ ಹೆಂಗೆ ಬದುಕ್ತಾರೆ, ಇನ್ನೂ ಏನ್ರಿ ಒಂದೆರಡು ಕಿಲೋ ಬಂಗಾರ ಕೊಟ್ಟಿದ್ರೆ, ರೊಕ್ಕ ಕೊಟ್ಟಿದ್ರೆ ಶ್ರೀಮಂತಾಗಿ ಬದುಕಂದ್ರೆ ಬದುಕಬಹುದು, ಕೈಯಾಗ ಒಂದು ಮುಟ್ಟಿ ಕಡ್ಲಿ ಕೊಟ್ಟಾರ, ಇದು ಗುರುವಿನ ಆಶೀರ್ವಾದ ಅಂತೇಳಿ ಇನ್ಯಾಂಗೆ ಶ್ರೀಮಂತ ಆಗೋದು ತಿಮ್ಮ. ಅದು ನಾವು ಏನು ಮಾಡಿದ, ಗುರುವಿನ ಇದು ಏನು ಆಶೀರ್ವಾದ, ಇದು ಕೆಡಬಾರದು ಅಂಥೇಳಿ ಒಂದು ಪೆಟ್ಟಿಗೆ ಇತ್ತು ಅವ್ರ ಆಶ್ರಮದಾಗ. ಪೆಟ್ಟಿಗೆ ಅಂದ್ರೆ ಗೊತ್ತಾಗ್ತದ, ಪೆಟ್ಟಿಗೆ, ಅದರೊಳಗೆ ಅರಿವಿ ಒಳಗೆ ಕಡ್ಲಿ ಇಟ್ಟು ಕಟ್ಟಿ, ಆ ಪೆಟ್ಟಿಗೆ ಒಳಗೆ ಇಟ್ಟು ಕೀಲಿ ಹಾಕಿ, ಮತ್ತು ಅದ್ರ ಮ್ಯಾಲಟ್ಟು ಅರಿವಿ ಕಟ್ಟಿ ಚಂದಗೆ ಇಟ್ಟು ದಿನ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಯಾಕೆ? ಗುರುವಿನ ಆಶೀರ್ವಾದ.
ಅದು ಆಶೀರ್ವಾದ ಇನ್ನು ಕೆಲಸ ಮಾಡ್ತದೆ. ಶ್ರೀಮಂತ ಆಗ್ತೀನಿ ಅಂತ ಹೇಳ್ಯಾರ ಗುರು, ನಾ ಶ್ರೀಮಂತ ಆಗ್ತೀನಿ ಅಂತ ಕಟ್ಟಿ ಅಗದಿ ಪೂಜೆ ಮಾಡಕತ್ತ. ಯಾಕೆ? ಗುರು ಕೊಟ್ಟ ಆಶೀರ್ವಾದ, ಎಂಥ ಶ್ರದ್ಧೆ. ಇನ್ನೊಬ್ಬ ಅವ ಏನು ಕಡ್ಲಿ ತಗೊಂಡಿದ್ದ, ಅವ ಏನು ಮಾಡಿದ, ಅಲ್ಲೇ ಹೊಲದೊಳಗೆ ಅದನ್ನೊಂದು ಸ್ವಲ್ಪ ಹೊಲ ಸ್ವಚ್ಛ ಮಾಡಿ ಬಿತ್ತಿದ, ಗುರುವಿನ ಆಶೀರ್ವಾದ ಅಂತ ಬಿತ್ತಿದ. ಅವು ಒಂದು ಮುಟಿಗೆ ಕಡ್ಲಿ ಒಂದು ಚೀಲ ಕಡ್ಲಿ ಆಗಿತ್ತು. ಇವ ಹಂಗೆ ಪೂಜೆ ಮಾಡ್ಕೋತಿದ್ದ, ಅಲ್ಲಿ ಅವ ಅದನ್ನು ಬಿತ್ತಿದ, ಒಂದು ಚೀಲ ಹೋಗಿ ಮುಂದೆ ಹಂಗೆ 100 ಚೀಲ ಆತು, 1000 ಚೀಲ ಆತು, ಎಲ್ಲರಿಗೆ ಪ್ರಸಾದ ಮಾಡ್ಸಕ್ಕೆ ಶುರು ಮಾಡಿದ. ಇದು ಗುರುವಿನ ಆಶೀರ್ವಾದ ಅಂತಂದ. 1000 ಜನ ದಿನ ಪ್ರಸಾದ ಮಾಡ್ತಿದ್ರು, ಇವನು ಬಂದು ಅಲ್ಲೇ ಮಾಡ್ತಿದ್ದ ಪ್ರಸಾದ. ಇನ್ನೊಬ್ಬ ಶಿಷ್ಯ ಇದ್ದಲ್ಲ, ಅವ ದಿನ ಮಂತ್ರ ಹೇಳವ, ಉದ್ದಿನ ಕಡ್ಡಿ ಬೆಳಗವ, ಆಮೇಲೆ ಇಲ್ಲೇ ಬಂದು ಯಾಕೆ ಬಡತನ ಇತ್ತು, ಯಾಕೆ ಕ್ರಿಯೆ ಇಲ್ಲ, ಆಚಾರ ಶೂನ್ಯನಾಗಿದ್ದ. ದೇವರ ಹೇಳಿ ಕಳಿಸಾನ, ಚೆನ್ನಾಗಿ ದುಡೀರಂತ ಎರಡು ಕೈ ಕೊಟ್ಟಾನ, ಚೆನ್ನಾಗಿ ನಡೀರಂತ ಎರಡು ಕಾಲು ಕೊಟ್ಟಾನ, ಚೆನ್ನಾಗಿ ವಿಚಾರ ಮಾಡ್ರಂತ ಬುದ್ಧಿ ಕೊಟ್ಟಾನ. ಇವೇನು ತಿಳಿದಾನ, ಬರೇ ಮಂತ್ರ ಅಂದ್ರೆ ನಡೀತದಂತ ಇವನು. ಅವ ದುಡಿದು 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 ಅವ ಏನು ಶ್ರೀಮಂತ, ಎಲ್ಲ 10 ಎಕರೆ ಹೊಲದೊಳಗೆ ಬಂಗಾರ ಬಂಗಾರ ಮಾಡಿಟ್ಟಿತ್ತ. 1000 ಜನ ಅವ ಪ್ರಸಾದ ಮಾಡಿಸ್ತಿದ್ದ. ಕಡಿಕ ಒಂದು 10-12 ವರ್ಷ ಆದಮೇಲೆ ಗುರು ಬಂದ, ನೋಡ್ತಾನ ಒಬ್ಬ ಶ್ರೀಮಂತ ಆಗ್ಯಾನ, ಒಬ್ಬ ಅತ್ಯಂತ ಬಡವಾಗ್ಯಾನ. ಇಬ್ಬರಿಗೂ ಒಂದ ಗುರುವಿನ ಆಶೀರ್ವಾದ ಸಿಕ್ಕಿತ್ತು, ಇಬ್ಬರಿಗೂ ಅದೇ ಬದುಕು ಸಿಕ್ಕಿತ್ತು. ಆದರೆ ಒಬ್ಬ ಶ್ರೀಮಂತ ಆದ, ಒಬ್ಬ ಬಡವ ಆದ. ಮೊದಲಿಗೆ ಇವನ ಕಡೆ ಬಂದ ಗುರು, ಏನೋ ಹಿಂಗ್ಯಾಕೆ ಹರಿದಂಗಿ ಇವೆಲ್ಲ ಹಾಕ್ಕೊಂಡು ಹಿಂಗ್ಯಾಕೆ ಕೂತಿ ಅಂದ. ಮತ್ತು ಏನು ಮಾಡೋದು ಗುರುಗಳೇ, ನೀವೇನು ಕೊಟ್ರಿ, ಅವಾಗ ಕಡ್ಲಿ ಕೊಟ್ರಿ, ಇಷ್ಟು ಮಾಡಿದ್ರಿ, ಏನು ರೊಕ್ಕದ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ, ಹೆಂಗೆ ಮತ್ತೇನು ಹರಕಂಗಿನ ಹಾಕ್ಕೊಂಡಿರೋದು ಅಂದ. ಇನ್ನೇನಾಗೋದದ ಜೀವನದೊಳಗೆ, ಎಲ್ಲರ ಇಟ್ಟು ಕಡ್ಲಿ ಅಂದವ. ಏನು ಭಾಳ ಶ್ರದ್ಧೆಯಿಂದ ಪೂಜೆ ಮಾಡೀನಿ ಗುರುಗಳೇ, ನನ್ನಂಥ ಭಕ್ತನೇ ಯಾರೂ ಇಲ್ಲ ಅಂದ. ಯಾರದಾರು ನನ್ನಂಗೆ ಭಕ್ತರು, ಬರೀ ತೋರಿಸ್ತೀನಿ ಅಂತೇಳಿ ಆ ಪೆಟ್ಟಿಗೆ ಬಿಚ್ಚಿ ಎಲ್ಲ ಮ್ಯಾಲೆ 5-6 ಅರ್ವಿ ಕಟ್ಟಿದ್ದ ಮ್ಯಾಲೆ, ಒಳಗೆ ಏನೂ ಹೋಗ್ಬಾರ್ದು ಅಂತೇಳಿ ಎಲ್ಲ ಒಂದೊಂದು ಅರ್ವಿ ಬಿಚ್ಚಿದ. ಪೆಟ್ಟಿಗೆ ಒಳಗೆ ಭಾರಿ ಕೀಲಿ ಹಾಕಿದ್ದ, ಕೀಲಿ ತೆಗೆದ ಒಳಗಿನ ಅರ್ವಿ ತೆಗೆದು ನೋಡ್ತಾನೆ, ಅಲ್ಲೇನಿರ್ತಾವ ಹುಳ ತಿಂದು ಎಲ್ಲ ಹೋಗ್ಬಿಟ್ಟಿ. ಕೊಟ್ಟ ಕಡ್ಲಿ ಸತಿಗೆ ಇರಲಿಲ್ಲ. ಎಲ್ಲಿ ಹೋದು ಅಂದ ಶಿಷ್ಯ, ಮತ್ತೆಲ್ಲಿ ಹೋಗ್ತಾವ, ಹಿಂಗಿಟ್ರೆ ಹೋಗ್ತಾವಷ್ಟೆ. ಇನ್ನೊಬ್ಬ ಶಿಷ್ಯನ ಕಡೆ ಬಂದ, ನೋಡ್ತಾನ 1000 ಜನ ಸುಮ್ಮನೆ ಹಿಂಗೆ ಪ್ರಸಾದ ಮಾಡ್ತಾರ. ಅವ ಎಲ್ಲ ಮಾಡಿ ಹಂಗೆ ಗುರುವಿಗೆ ಧನ್ಯವಾದವನ್ನು ಹೇಳ್ತಿದ್ದ ದಿನ. ಮತ್ತು ಒಳಗೆ ನಾ ಮಾಡ್ತೀನಿ ಅಂತಿರಲಿಲ್ಲ ಅವನಿಗೆ, ಎಲ್ಲ ಗುರುವೇ ಇದು ನಿನ್ನ ಆಶೀರ್ವಾದ ಅಂತ. ಅವಾಗ ಇವನಿಗೆ ಕೇಳಿದ್ದಲ್ಲ, ಮತ್ತು ಊಟ ಅದು ಎಲ್ಲಿ ಮಾಡ್ತಿದ್ದಿ ಅಂದ. ಅಲ್ಲಿ ಅವ ಅದಲ್ಲ, ಅವನ ಕಡೆ ಹೋಗಿ ಮಾಡ್ತಿದ್ನಿ ಅಂತಿವ. ಅವ ಹೆಂಗದಂತ ನೋಡಕ್ಕೆ ಬಂದಾಗ ನೋಡಿದ 1000 ಹೇಳಿ. ಯಾವುದು ಸದಾವಕಾಶ? ಭಗವಂತ ಬಂದು ನಮ್ಮನ್ನು ಶ್ರೀಮಂತ ಮಾಡೋದಿಲ್ಲ, ಶ್ರೀಮಂತ ಆಗಲಿಕ್ಕೆ ಏನೇನು ಬೇಕೋ ಎಲ್ಲವನ್ನ ಕೊಟ್ಟಾನ ಅಂತ ಹಾವಿನಾಳ ಕಲ್ಲಯ್ಯನವ್ರದು. ಎಂಥ ವಿಶೇಷ ಅವ್ರದ್ದು ವಿಚಾರ. ನಾವೇನು ತಿಳಿದು ಬಿಟ್ಟೇವಿ, ಮಲ್ಲಯ್ಯನ ಗುಡಿಗೆ ಹೋಗಿ ಟೆಂಗ್ ಓಡಿಸ್ಬಿಟ್ರೆ ಎಲ್ಲ ಶುದ್ಧ ಆಗ್ತಾವಂತ ನಮ್ಮದು. ಅವ ಮಲ್ಲಯ್ಯ ಅಂತಾನ, ನಾನು ನಿಮ್ಮ ಬ್ಯಾಸರಿಕೆ ಬಂದು ಗುಡ್ಡದಾಗ ಹೋಗಿ ಕೂತಿ ಅಂತವ. ನಿಮ್ಮ ಕಿರಿಕಿರಿನ ಬೇಡ ಅಂತೇಳಿ ಗುಡ್ಡದಾಗ ಹೋಗಿ ಕೂತರು, ಅಲ್ಲಿ ಬಿಡೋಲ್ರಿಲ್ಲ ಅಂತವ. ಏನು ಕಡಿಮೆ ಮಾಡೀನಿ, ಏನು ಇದೇನು ಸಾಮಾನ್ಯ, ಏನು ಬಂಗಾರದ ಮಣ್ಣ, ಎಂತ ಶರೀರವನ್ನು ಕೊಟ್ಟೀನಿ, ಇದ ಶರೀರವನ್ನು ಬೆಳೆಸ್ಕೊಂಡು ಹೆಂಗೆ ಹೊರಗಿನ ಜಗತ್ತಿನೊಳಗೆ ಕಣ್ಣಾಡಿಸಿದವರು ಭೌತ ವಿಜ್ಞಾನಿ ಆಗ್ಯಾರ, ಇದ ಶರೀರವನ್ನು ಬಳಸ್ಕೊಂಡು ಒಳಗೆ ಹೊಕ್ಕ ನೋಡಿದವರು ಆತ್ಮಜ್ಞಾನಿಗಳಾಗ್ಯಾರ. ಮನುಷ್ಯನೇ ನೀನು ಸುಮ್ಮನೆ ಕೂತಿ ಅಷ್ಟೇ, ಕ್ರಿಯಾ ನಡೆಯೋದು, ಆಚಾರ ಭಾಳ ಮಹತ್ವದ್ದು. ಈಗ ಒಂದು ಮನೆ ಅದ, ಮನೆ ಸ್ವಚ್ಛ ಆಗಿರ್ಬೇಕಂದ್ರೆ ಸುಮ್ಮನೆ ಸ್ವಚ್ಛ ಇರ್ತದೇನು?
ತಾಯಂದಿರು ಎಲ್ಲ ನೀವು ಮುಂಜಾನೆಯಿಂದ ಎದ್ದು ಸ್ವಚ್ಛಾಗಿ ಕಸ ಹುಡುಗಿ ತ್ರಾಸ್ಪಟ್ಟು ಒಂದು ಮನೆ ನಡೆಸೋದಂದ್ರೆ ಸಾಮಾನ್ಯ ಅಲ್ಲ, ಅದೆಲ್ಲ ನಿಮ್ಮ ತಪಸ್ಸ. ನಮ್ಮ ಮನೆ ಸುಂದರವಾಗಿರ್ಬೇಕಂದ್ರೆ ನಾವೇ ದುಡಿಬೇಕಷ್ಟೇ, ಯಾರೇ ಬಂದು ದುಡಿಯುವುದಿಲ್ಲ. ಹಂಗೆ ನಮ್ಮ ಜೀವನ ಸುಂದರವಾಗಬೇಕಾಗಿತ್ತಂದ್ರೆ ನಾವು ಒಳ್ಳೊಳ್ಳೆ ಕೆಲಸವನ್ನು ಮಾಡುವಂಥ ಕಾರ್ಯ ಮಾಡಬೇಕು. ಒಂದು ಮನೆ ಅದ ಅಂತಂದ್ರೆ ಸ್ವಚ್ಛ ಇಡಬೇಕು, ಅದರೊಳಗೆ ಒಂದು ದೀಪ ಹಚ್ಚಬೇಕು, ಒಂದೆರಡು ಹೂ ಇಡಬೇಕು, ಅತಿಥಿಗಳ ಮನೆಗೆ ಬರ್ತಿರಬೇಕು, ಅವರಿಗೆ ಉಣ್ಣಿಸ್ತಿರ್ಬೇಕು, ತಿನ್ನಿಸ್ತಿರ್ಬೇಕು, ಅದು ಸುಂದರ ಜೀವನ. ಇವು ಯಾರನ್ನೂ ಮನೆಗೆ ಕರೆದಿಲ್ಲ, ಒಟ್ಟ ಬರಬೇಡ್ರಿ ನಮ್ಮ ಮನೆ ಕಡೆ. ಹಿಂಗೆ ಒಟ್ಟ ಬೀಗರು ಬಂದಿಲ್ಲ, ಬಿದ್ದರು ಬಂದಿಲ್ಲ, ಯಾರೇ ಬಂದ್ರೆ ಈಗ ಅದು ಅಕಸ್ಮಾತಾಗಿ ನೀವು ಹಂಗೆ ಮಾಡೋದಿಲ್ಲ. ಹಂಗೆ ಸುಮ್ಮನೆ ಹಂಗೆ ಮಾಡಿದ್ರೆ ಹೆಂಗಿರ್ತದೆ ವಿಚಾರ ಮಾಡಿರಿ. ಈಗ ಪಂಚಮಿ ಅಂತ ಬಂದದ, ಏನು ಹಬ್ಬ, ಈಗ ಮೂರ್ನಾಲ್ಕು ದಿನ ಎಷ್ಟು ಕೆಲಸ ಮಾಡಿ 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 ಪಂಚಮಿ ಭಾಳ ವಿಶೇಷದು. ಎಲ್ಲ ಥರ ಸಿಹಿ ಮತ್ತು ಅವು ಇವು ಎಲ್ಲ ಖಾದ್ಯಗಳನ್ನು ಮಾಡಿ ನಾವ ತಿಂತೇವೇನು, ಅದನ್ನು ಒಯ್ದು ಮತ್ತೊಬ್ಬರ ಮನೆಗೆ ಕೊಟ್ಟು ಇನ್ನೊಬ್ಬರ ಮನೆಗೆ ಕೊಟ್ಟು ಸಂತೋಷ ಪಡ್ತೇವಲ್ಲ, ಇದೇ ಆಚಾರ, ಇದೇ ಸ್ವರ್ಗ, ಇದೇ ಭಗವಂತನ ಕೃಪೆಗೆ ಕಾರಣ. ಇದಕ್ಕೆ ನಮ್ಮ ಹಿರಿಯರು ಅಂಥ ಹಬ್ಬಗಳನ್ನು ಮಾಡಿದ್ರು. ಒಬ್ಬರ ಮನೆಯಾಗರೆ ಹೆಂಗೆ ಮಾಡ್ತಾರೆ, ಏನು ಮಾಡಿ ದೊಟ್ಟು ಮುಚ್ಚಿಟ್ಕೊಂಡು ತಾವು ಅಟ್ಟ ತಿಂದು ಯಾರ್ಯಾರು ಕೊಡ್ತೀರಿ ಕೊಡ್ರಿ ನಮಗೆ ಕೊಡೋದಿಲ್ಲ ಅಂತ ಯಾರೇ ಅಂತಾರೆ ಅನ್ನೋದಿಲ್ಲ, ಊರೂರು ಹೋಗಿ ಕೊಟ್ಟು ಬರ್ತಾರೆ, ಕೊಡೋದಿಲ್ಲ, ಇದೇ ಆಚಾರ. ಅಕಸ್ಮಾತಾಗಿ ಕೊಡಲಾರ್ದ ನಮ್ಮಲ್ಲೇ ಇಟ್ಕೊಂಡೇವಿ ಅನಾಚಾರ. ಬರೇ ಹಿಂಗೆ ಅನ್ಕೋತ ಕೂತ್ರೆ ಯಾರ್ಯಾರ ಮನೆಯಾಗ ಬರ್ತಾವೆ ಬರಲಿ, ಎಷ್ಟು ಉಂಡಿ ಬರ್ತಾವೆ ಬರಲಿ, ಎಷ್ಟು ಚಕ್ಕಲಿ ಬರ್ತಾವೆ ಬರಲಿ, ಇವ ಏನೂ ಮಾಡಿಲ್ಲ. ಅವ ಅಂದ ಯಾಕೆ ಈ ಸಲ ಕರ್ಚಿಕಾಯಿ ಮಾಡಿಲ್ಲಲ್ಲ, ಉಂಡಿ ಮಾಡಿಲ್ಲ, ನಾನು ಏನು ಮಾಡೋದು ಹೇಳ, ಮಂದಿ ಕೊಟ್ಟ ಕೊಡ್ತಾರಂತ ಅಂದ್ರೆ ಅದು ಹೆಂಗೆ ಸ್ವರ್ಗ ಆಗ್ತದೆ. ಅಲ್ಲಿ ಶ್ರಮ ಬೇಕಾಗ್ತದೆ, ತ್ರಾಸಾಗ್ತದೆ ಇಲ್ಲಂತಲ್ಲ, ಆದ್ರೆ ಆ ತ್ರಾಸಿನಿಂದ ಒಂದು ಸಾತ್ವಿಕ ಸುಖ ಸಿಗ್ತದಲ್ಲ, ಅದು ಜೀವನವನ್ನು ಶ್ರೀಮಂತಗೊಳಿಸ್ತದೆ. ಹಿಂದಕ್ಕೆ ರೈತರಂದ್ರೆ ಹೆಂಗಿದ್ರು, ಈಗಿನ ರೈತರಲ್ಲ, ಹಿಂದಕ್ಕಿನ ರೈತರಂದ್ರೆ ಸುಮ್ಮನೆ ಅದೊಂದು ಹಾಡಿಲ್ಲ, ಮೂರು ತಾಳ, ಒಂದು ತಾಳ ಭೂಮಿಗೆ ಪಶು ಪಕ್ಷಿಗೆ ಇಲ್ಲ, ಅದೇನಂತೆ ಯಾವ್ಯಾವ ದನಗಳು ದುಡ್ದಾವ ಅವಕ್ಕಾಗಿ ಒಂದು ತಾಳ, ರೈತ ಅಂದ್ರೆ ಅವ ಒಂದು ತಾಳ. ಯಾರ್ಯಾರು ಇದನ್ನು ಮಾಡಿ ಕೊಟ್ಟಾರ ಬಡಗೇರ ಕಂಬಾರ ಅಂತಿರಂಗಿಲ್ಲ, ಅವರಿಗಾಗಿ ಇನ್ನೊಂದು ತಾಳ ತನಗಾಗಿ. ಈಗ ಹಂಗಿಲ್ಲ, ಏನು ಬೆಳೆದ್ರೂ ಮಾರ್ಕೆಟ್ಗಾಗಿ, ಹಿಂಗಾಗಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಅಲ್ಲಿ ಹಾವಿನಾಳ ಕಲ್ಲಯ್ಯನವರು ಹೇಳೋದೇನಂದ್ರೆ ಆಚಾರ ಅನ್ನೋದು ಬಹಳ ಮಹತ್ವದ್ದು, ಇದು ಸುಂದರ ಜೀವನಕ್ಕೆ ಹಾದಿ. ಈಗ ನೀವು ಎಲ್ಲ ಇಷ್ಟು ಸಂತೋಷದಿಂದ ಅದೀರಿ ಅಂತಂದ್ರೆ ಶುದ್ಧವಾಗಿದ್ದೀರಿ ಅಂತ ಅರ್ಥ. ನೀವ ಏನ್ರೆ ಕುಡಿಬಾರ್ದು ಕುಡ್ದಿದ್ರೆ ಇಲ್ಲಿ ಪ್ರವಚನದಾಗ ಹೆಂಗೆ ಕುಂಡ್ರಾಕ್ ಬರ್ತಿತ್ತು, ಮತ್ತು ನಮಗೆ ಹೇಳಕ್ಕೆ ಹೆಂಗೆ ಬರ್ತಿತ್ತು? ನೀವು ಒಟ್ಟರು ಕೈಯಾಗ ಒಂದೊಂದು ಬಾಟ್ಲಿ ಹಿಡ್ಕೊಂಡು ಕೂತೀರಿ ಅಂತ ಇಟ್ಕೊಳ್ರಿ, ಗತಿ ಹೆಂಗೆ ಹೇಳೋರು, ಅಡುಗ್ಯಾಡ್ಕೋತ ಅಡುಗ್ಯಾಡ್ಕೋತ. ಹಂಗಿಲ್ಲ ನಿಮ್ಮ ಜೀವನ, ಬಹಳ ಶುದ್ಧ, ಇದೇ ಆಚಾರ. ಮತ್ತು ಇನ್ನೊಂದು ಏನರೇ ಮಾಡಬೇಕಾಗಿತ್ತು ಹಿಂಗೆ ತಲೆಗೆ ಹಾಕ್ಕೊಳ್ಳೋದಲ್ಲ, ಈಗ ನೀವು ಕಳೆದ ಶುದ್ಧ ಜೀವನವೇ ಶುದ್ಧ ಜೀವನ. ಎಷ್ಟು ಸ್ವಚ್ಛ ಬಾಯಿ, ಸ್ವಚ್ಛದ ಏನು ಒಂದಿಷ್ಟು ಮನೆಯೊಳಗೆ ದುಡಿದು ದುಡಿದು ತ್ರಾಸಿರ್ಬೋದು, ಆದರೆ ದುಡಿಯುವ ಒಂದು ವಿಚಾರ ಅದ, ಏನು ಕೆಟ್ಟಂದು ಮಾಡೋದಿಲ್ಲ ಆಡೋದಿಲ್ಲ ಏನಿಲ್ಲ, ಹಿಂಗೆ ಶುದ್ಧವಾದ ಜೀವನ ಕಳೆಯಕತ್ತಿರಲ್ಲ. ಅವರು ಹಾವಿನಾಳ ಕಲ್ಲಯ್ಯನವ್ರು ಹೇಳ್ತಾರೆ ಇದೇ ಸುಂದರ ಜೀವನ. ಹಿಂಗೆ ಇಟ್ಕೊಂಡು ಹೋಗೋದು, ಕೆಡಿಸುವಂಥ ಪ್ರಸಂಗ ಬರ್ತಾವ. ಈಗ ಒಂದು ಮನೆ ಅಂದ್ರೆ ಭಾಳ ತ್ರಾಸ್ಪಟ್ಟು ಕಟ್ಟಿರ್ತಾರೆ, ಅಲ್ಲಿ ಹೋಗಿ ಏನಾರು ಹೇಳಿ ಅವ್ರ ಮನೆ ಕೆಡಿಸ್ಬೇಡ ಅಷ್ಟೆ. ಈಗ ಒಬ್ಬರು ಭಾಳ ಒಬ್ಬೊಬ್ಬರು ಇರ್ತಾರೆ, ಅವ್ರಿಗೆ ಭಾಳ ಮಜಾ. ಏನಂದ್ರೆ ಯಾರ ಮನೆಯರೇ ಚಲೋ ನಡೆದಿತ್ತಂದ್ರೆ ಅವ್ರಿಗೆ ತ್ರಾಸಾಗ್ತಿರ್ತದೆ, ಯಾವಾಗ ಹೋಗಿ ಏನು ಹೇಳಿ ಕೆಡಿಸ್ಲಿ ಅಂತ ಅನಿಸ್ತಿರ್ತದೆ, ಅದು ಅನಾಚಾರ. ಹಿಂಗೆ ಮಾತಾಡಲ್ಲ, ಎರಡು ಹೃದಯಗಳು ಕೂಡಬೇಕು. ನೀ ಮಾತಾಡಿದ್ರೆ ಹೃದಯಗಳು ಒಡಿಬಾರ್ದು, ಹೃದಯಗಳು ಕೂಡಬೇಕು. ಹಂಗೆ ನಾವು ಬದುಕಬೇಕಂತ ಸಂಕಲ್ಪ ಮಾಡು ಅಂತ ಹಾವಿನಾಳಕ್ಕಲ್ಲ. ಬರೇ ಸಂಕಲ್ಪ ಅಷ್ಟೇ ಅಲ್ಲ, ಹಂಗೆ ಪ್ರಯತ್ನ ಪಟ್ಟು ಆಚಾರದೊಳಗಿರು, ಯಾರಿಗೂ ಕೆಟ್ಟ ಆಗಿರಬಾರ್ದು.
ಯಾರು ನಮ್ಮ ಜೀವನವೂ ಸುಂದರವಾಗಿರಬೇಕು, ಅಂಥ ಜೀವನವನ್ನೇ ಕಳೀತೀನಿ ಅಂತ ಇರಬೇಕು, ಮತ್ತು ಹಂಗೆ ನಡಿಬೇಕು. ಇದೇ ಆಚಾರವೇ ಶಿಷ್ಯ. ಚಲೋ ಇಲ್ಲ ಇದು ಮಂತ್ರ? ಇದು ಯಾವ ಜಾತಿ ಯಾವ ಧರ್ಮ ಏನದ? ಸುಂದರ ಜೀವನ ಆಗಬೇಕಾಗಿತ್ತಂದ್ರೆ ಆರೋಗ್ಯ ಚಲೋ ಇರಬೇಕು, ಮನಸ್ಸು ಚಲೋ ಇರಬೇಕು, ಹೃದಯ ಸ್ವಚ್ಛ ಇರಬೇಕು. ಹಂಗೆ ಕೆಲಸ ನಾವು ಮಾಡಿರ್ಬೇಕಷ್ಟೇ. ಹಿಂಗಿದ್ದೇವೆ ಆನಂದದಿಂದ ಇರ್ತೇವೆ, ಇಲ್ಲ ಅಂದರೆ ಜೀವನ ಕೆಡ್ತದ. ಅದಕ್ಕೆ ನೀವೆಲ್ಲರೂ ಆಚಾರದಿಂದ ಇರೋದರಿಂದನೇ ಇಷ್ಟು ಆನಂದದ. ಅದಕ್ಕೆ ಒಂದೇದ್ದೇನು, ಅರಿವೇ ಗುರು ಅಂದರೆ ಈ ಜೀವನದೊಳಗೆ ಪ್ರತಿ ಕ್ಷಣ ನಾನು ಕಲಿಬೇಕು ಅಂತ ನಮ್ಮೊಳಗಿದ್ರೆ ಜಗತ್ತು ಕಲಿಸ್ಕೋತ ಇರ್ತದೆ. ಎರಡನೇದು, ಏನು ಒಳ್ಳೊಳ್ಳೇದದ ಅದನ್ನು ಮಾಡೋದು, ಏನು ಮಾಡಬೇಡಂದಾರ ಅದನ್ನು ಮಾಡದೇ ಇರೋದು ಇಷ್ಟೇ. ಕಳಬೇಡ, ಕೊಲಬೇಡ, ಎಷ್ಟು ಬಸವಣ್ಣವ್ರು ಚಲೋ ಹೇಳಿಲ್ಲ, ಕಳಬೇಡ ಕೊಲಬೇಡ ಇಷ್ಟೇ ಇವೆ. ಹುಸಿಯ ನುಡಿಯಬೇಡ, ತನ್ನ ಬನ್ನಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಹಿಂಗ ದೇವರು ಒಲಿದು ಏನ್ರೆ ಮಾಡಿದ್ರೆ ಒಲಿತಾನಂತಲ್ಲ, ಒಳಗೂ ಶುದ್ಧ ಹೊರಗೂ ಶುದ್ಧವಾಗಿದ್ದೇವಿ ದೇವರು ಒಲಿತಾನ. ನಾವು ಗೃಹಸ್ಥರೇ ಆಗಿರಲ್ಯಾಕ, ಸನ್ಯಾಸರೇ ಆಗಿರ್ಲ್ಯಾಕ, ಮನ್ಯಾಗರೇ ಇರಲಿ ಮಠದಾಗರೇ ಇರಲಿ, ಮನ್ಯಾಗಿದ್ರೆ ಕಡಿಮೆ ಮಠದಾಗಿದ್ರೆ ಹೆಚ್ಚು ಅಂತಲ್ಲ ದೇವರಂತಾನೆ. ಏನು ಮನಿ ಏನು ಮಠ ಅಂತ ನೀನೇ ಮಾಡ್ಕೊಂಡು ಅವೆಲ್ಲ. ನಾ ಸುಮ್ಮನೆ ಬದುಕತ್ ಕಳಿಸೀನಿ ಅಷ್ಟೇ, ಸುಮ್ಮನೆ ಒಂದಿಟ್ಟು ಹೊರಗಿದ್ದು ಮಠ ಅಂದಿ, ಅಲ್ಲೆಲ್ಲ ಒಂದು ಗುಂಪನ್ಯಾಗಿದ್ದು ಮನಿ ಅಂದಿ ಅಷ್ಟೇ. ಆದರೆ ಮಹತ್ವ ಯಾವುದು? ಚೆನ್ನಾಗಿ ಬದುಕೋದು ಭಾಳ ಮಾತು. ಅದಕ್ಕೆ ಆಚಾರವೇ ಶಿಷ್ಯ. ಇನ್ನು ಮೂರನೇದು, ಜ್ಞಾನವೇ ಲಿಂಗ. ಅದು ಒಂದು ಭಾಳ ಮಹತ್ವದ್ದು. ಇವೆರಡು ಗೊತ್ತಾತಲ್ಲ, ಇನ್ನು ಮನ್ಯಾಗ ಹೋದಾಗೊಮ್ಮೆ ಹಿಂಗೆ ಇರಬೇಕು, ಏನರೇ ನೋಡಿದೇವಿ ಅದರಿಂದ ಕಲಿಯೋದು. ಯಾರದರೆ ಕೆಟ್ಟ ಆತಂದ್ರೆ ಕೆಟ್ಟ ಆತು ಆಗೋಲ್ಯಾಕ ಯಾಕೆ ಆಗ್ಯದ ತಿಳ್ಕೊಂಡು ನಾವು ಹಂಗೆ ಮಾಡದೇ ಇರೋದು, ಇದೇ ಜೀವನ. ಮತ್ತು ನಾಳೆ ಬರ್ರಿ, ಜ್ಞಾನವೇ ಲಿಂಗ. ಒಮ್ಮೆ ವಚನ ನೆನಪಿಟ್ಕೋರಿ, ಅದಕ್ಕೆ ದಿನ ಅನ್ನೋದದನ್ನು. ಅರಿವೇ ಗುರು, ಆಚಾರವೇ ಶಿಷ್ಯ.